ಹಲೋ ಹಾಯ್ ಫ್ರೆಂಡ್ಸ್ ಆ್ಯಂಡ್ ಹಾಯ್ ವೆಲ್ಕಮ್ ಟು ಎವ್ರಿ ಒನ್ ಆ್ಯಂಡ್ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಸ್ಟಡಿ ಸರ್ಕಲ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಸ್ಪರ್ಧಾರ್ಥಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಟಾಪ್ ತರ್ಟಿ ಕ್ವಶನ್ಸ್ನ ಇವತ್ತು ತಗೊಂಡಿದ್ದೀನಿ ಅದನ್ನು ವಿವರಣೆ ಸಹಿತ ಆ ಕಾನ್ಸೆಪ್ಟ್ ಮೇಲೆ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದಂತೆ ಕೆಳಗಿನವರುಗಳಲ್ಲಿ ಯಾರು ಎರಡೂ ಸದನಗಳ ಸದಸ್ಯರಲ್ಲದೆ ಸಂಸತ್ತಿನ ಎರಡೂ ಸದನಗಳ ಸಭೆಗೆ ಹಾಜರಾಗಬಹುದು ಅಂತ ಕೇಳಿದರೆ ನೋಡಿ ಮೊದಲನೇದಾಗಿ ಭಾರತದ ಸಾಲಿಸಿಟರಿ ಜನರಲ್ ಭಾರತದ ಉಪಾಧ್ಯಕ್ಷ ಭಾರತದ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ ಅಥವಾ ಕಂಟ್ರೋಲ್ ಆ್ಯಂಡ್ ಆಡಿಟರಿ ಜನರಲ್ ತದನಂತರ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ನೋಡಿ ಕೆಳಗಿನವರುಗಳಲ್ಲಿ ಯಾರು ಸದನಗಳ ಸದಸ್ಯರಲ್ಲದೆ ಎರಡೂ ಸದನಗಳಲ್ಲಿ ಸಭೆಗೆ ಹಾಜರಾಗಬಹುದು ಅಂತಂದರೆ ಇದಕ್ಕೇನಪ್ಪ ಆನ್ಸರ್ ಅಂತಂದರೆ ಭಾರತದ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ ಅಥವಾ ಕಂಟ್ರೋಲ್ ಆ್ಯಂಡ್ ಆಡಿಟರಿ ಜನರಲ್ ಆಫ್ ಇಂಡಿಯಾ ಈಗ ಈ ಹುದ್ದೆ ಬಗ್ಗೆ ನೋಡ್ತಾವೆ ನೋಡಿ ಇವರನ್ನು ಭಾರತದ ಮಹಾ ಲೆಕ್ಕ ಪರಿಶೋಧಕ ಅಥವಾ ಕಂಟ್ರೋಲ್ ಆ್ಯಂಡ್ ಆಡಿಟರಿ ಜನರಲ್ ಆಫ್ ಇಂಡಿಯಾ ಅಂತಕ್ಕಂಥ ನಾವು ಕರಿತಕ್ಕಂಥದ್ದು ತದನಂತರ ನೋಡಿ ಈ ಹುದ್ದೆ ಏನು ಕೆಲಸಪ್ಪ ಅಂತಂದರೆ ಸರ್ಕಾರದ ಹಣಕಾಸು ವೆಚ್ಚ ಮತ್ತು ಆದಾಯಗಳು ಮತ್ತು ಲೆಕ್ಕ ಪರಿಶೋಧನೆಗಳನ್ನು ಇದು ಮಾಡ್ತಕ್ಕಂಥದ್ದು ಯಾರು ಈ ಸಿ ಎ ಜಿಯವರು ತದನಂತರ ಈ ಸಿ ಎ ಜಿಯವರ ನೇಮಕತಿಯನ್ನು ಯಾರಕ್ಕ ಯಾರಪ್ಪ ಮಾಡ್ತಕ್ಕಂಥದ್ದು ಅಂತಂದರೆ ಇವರು ರಾಷ್ಟ್ರಪತಿ ಮಹೋದಯದರಿಂದ ಈ ಸಿ ಎ ಜಿಯವರು ನೂರ ನಲವತ್ತೆಂಟನೆಯ ವಿಧಿಯಡಿಯಲ್ಲಿ ನೇಮಕವನ್ನು ಆಗ್ತಕ್ಕಂಥದ್ದು ಹಾಗಾದರೆ ಈ ಸಿ ಎ ಜಿಯವರ ಅಧಿಕಾರಾವಧಿ ಎಷ್ಟಪ್ಪ ಅಂತಂದರೆ ಇವರು ಅಧಿಕಾರ ವಹಿಸ್ಕೊಂಡಾಗ್ಲಿಂದ ಐದು ವರ್ಷ ಅಲ್ಲ ಸಾರಿ ಆರು ವರ್ಷ ಅಥವಾ ಆರು ವರ್ಷಗಳು ಅಥವಾ ಅರುವತ್ತೈದು ವರ್ಷ ವಯಸ್ಸು ಯಾವುದು ಮೊದಲು ಬರುವುದೋ ಅಷ್ಟರವರೆಗೆ ಇವರು ಅಧಿಕಾರವನ್ನು ವಹಿಸ್ತಕ್ಕಂಥದ್ದು ಹಾಗಾದರೆ ಇವರ ಪ್ರಾಥಮಿಕ ಕರ್ತವ್ಯ ಏನಪ್ಪ ಅಂತಂದರೆ ಇವರ ಪ್ರಾಥಮಿಕ ಕರ್ತವ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಲೆಕ್ಕ ಪರಿಶೋಧನೆಯನ್ನು ಇವರು ಮಾಡ್ತಕ್ಕಂಥದ್ದು ಈಗ ಈ ಭಾರತದ ಸಿ ಎ ಜಿ ಅಥವಾ ಕಂಟ್ರೋಲ್ ಆ್ಯಂಡ್ ಆಟರಿ ಜನರಲ್ ಅವರು ವರದಿಯನ್ನ ಯಾರಿಗೆ ಸಲ್ಲಿಸ್ತಾರಪ್ಪ ಅಂತ ನೋಡ್ತಾ ಬರೋಣ ಮೊದಲನೇದಾಗಿ ಇವರು ವರದಿಗಳನ್ನ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಇವರು ವರದಿಗಳನ್ನ ಸಲ್ಲಿಸ್ತಕ್ಕಂಥದ್ದು ತದನಂತರ ಪರಿಶೀಲನೆ ಇವರು ಲೆಕ್ಕ ಪರಿಶೋಧನೆ ಮೂಲಕ ಸರ್ಕಾರದ ಹಣಕಾಸಿನ ಪರಿಶುದ್ಧತೆಯನ್ನು ಇವರು ಕಾಯ್ದುಕೊಳ್ಳಬಹುದು ಅಂತಂದ್ರೆ ಲೆಕ್ಕ ಪರಿಶೋಧನೆಯನ್ನ ಮಾಡದ್ರ ಮೂಲಕ ಸರ್ಕಾರದಲ್ಲಿರ್ತಕ್ಕಂಥ ಹಣದ ಪರಿಶುದ್ಧತೆಯನ್ನು ಇವರು ಕಾಪಾಡ್ತಕ್ಕಂಥದ್ದು ತದನಂತರ ಭಾರತ ಸಂವಿಧಾನ ಅಂದರೆ ಸಿ ಎ ಅವರಿಗೆ ಸಂಬಂಧಿಸಿದಂತೆ ಯಾವ ವಿಧಿಗಳನ್ನು ವಿಧಿಗಳಲ್ಲಿ ಸಿ ಎ ಜಿ ಅವ್ರನ್ನ ಮತ್ತು ಸಿ ಎ ಜಿ ಕಾರ್ಯಗಳನ್ನು ಉಲ್ಲೇಖಿಸಲಾಗಿದೆ ಅಪ್ಪ ಅಂತಂದರೆ ಭಾರತ ಸಂವಿಧಾನದ ಅನುಚ್ಛೇದ ನೂರ ನಲವತ್ತೆಂಟರಿಂದ ನೂರ ಐವತ್ತೊಂದನೇ ವಿಧಿ ಅಡಿಯಲ್ಲಿ ಇವರಿಗೆ ಸಂಬಂಧಿಸಿದಂಥ ವಿಧಿಗಳನ್ನು ರಚಿಸಿರಲಾಗಿದೆ ತದನಂತರ ನೋಡಿ ಸ್ವಾಯತ್ತತೆ ನೋಡಿ ಇವರು ಸಿ ಎ ಅವರು ಸ್ವತಂತ್ರ ಸ್ವ ಸ್ಥಾನವನ್ನು ಇವರು ಹೊಂದಿರು ನೋಡಿ ಇವರು ಸ್ವತಂತ್ರ ಸ್ಥಾನವನ್ನು ಹೊಂದಿರ್ತಾರೆ ಅವರ ಕಾರ್ಯಗಳು ರಾಜಕೀಯ ಒತ್ತಡಗಳಿಂದ ಮುಕ್ತಾಯವಾಗ ನೋಡಿ ಅವರು ಮಾಡ್ತಕ್ಕಂಥ ಕೆಲಸ ಫ್ರೀಡಮ್ ಆಗಿರುತ್ತೆ ಇವರನ್ನು ಯಾವ ರಾಜಕಾರಣಿಗಳಾಗಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಇಲ್ಲ ತದನಂತರ ಇವರ ಪ್ರಾಮುಖ್ಯ ಪ್ರಮುಖತೆ ಏನಪ್ಪ ಅಂತಂದರೆ ಹಣಕಾಸಿನ ಲಾಭದಾಯಕತೆ ಮತ್ತು ಆಡಳಿತಾತ್ಮಕ ಹೊಣೆಗಾರಿಕೆ ಸಹಾಯವನ್ನು ಮಾಡತಕ್ಕಂಥದ್ದು ಹಾಗಾದರೆ ಭಾರತದ ಹಣಕಾಸಿನ ಇಲಾಖೆಗೆ ಲಾಭ ಬರ್ತಕ್ಕಂಥ ವಿಷಯಗಳ ಮೇಲೆ ಇವರು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಆಡಳಿತಾತ್ಮಕ ಹೊಣೆಗಾರಿಕೆಯನ್ನು ಇವರು ಹೊರತಕ್ಕಂಥದ್ದು ಮತ್ತು ಆ ಆಡಳಿತಾತ್ಮಕ ಹೊಣೆಗಾರಿಕೆಗೆ ಇವರು ಸಹಾಯವನ್ನು ಮಾಡ್ತಕ್ಕಂಥ ಹುದ್ದೆ ತದನಂತರ ಭಾರತದ ಮಿಡಲ್ ಇಷ್ಟಿಗೆ ಸಂಬಂಧಿಸತಕ್ಕಂಥ ನೋಡಿ ಇದು ಕರ್ನಾಟಕ ಇಷ್ಟಿಗೆ ಸ್ವಲ್ಪ ಸಂಬಂಧಿಸಿದೆ ನೋಡಿ ಭಾರತದಲ್ಲಿ ನಡೆದಂಥ ಸಾರಿ ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುವ ವಿದುರಾಶ್ವತದಲ್ಲಿ ನಡೆದ ಘಟನೆ ಯಾವ ವರ್ಷದಲ್ಲಿ ನಡೀತಕ್ಕಂಥ ನೋಡಿ ದಕ್ಷಿಣ ಭಾರತದಲ್ಲಿ ನಡೆದ ಜಲಿಯನ್ ವಾಲಾಬಾಗು ಕರ್ನಾಟಕದ ವಿದುರಾಶ್ರದಲ್ಲಿ ನಡೀತಕ್ಕಂಥದ್ದು ಇದು ಯಾವ ವರ್ಷದಲ್ಲಿ ನಡೀತಪ್ಪ ಅಂತಂದರೆ ಮೊದಲನೇದಾಗಿ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಇದಕ್ಕೇನಪ್ಪ ಆನ್ಸರ್ ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದರಲ್ಲಿ ಈ ವಿದುರಾಶ್ವತ ಘಟನೆ ಅಥವಾ ಬ ದಕ್ಷಿಣ ಭಾರತದ ಜಲಿಯನ್ ವಾಲ ಬಗ್ಗೆ ನಡೀತಕ್ಕಂಥದ್ದು ಹಾಗಾದರೆ ಈ ಜಲಿಯನ್ವಾಲ್ ಬಗ್ಗೆ ನೋಡ್ತಾ ಬರೋಣ ನೋಡಿ ಮೊದಲನೇದಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟರ ವಿದುರಾಶ್ವತ ಘಟನೆ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವಥದ ಗ್ರಾಮದ ಬಳಿ ಏಪ್ರಿಲ್ ಇಪ್ಪತ್ತೈದರಂದು ನಡೀತಕ್ಕಂಥದ್ದು ನೋಡಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನಡೆತಂಥ ಈ ವಿದುರಾಶ್ವಥ ಘಟನೆ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವಥ ಎಂಬ ಗ್ರಾಮದಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ನಡೀತು ಹಾಗಾದರೆ ಅಲ್ಲಿ ಯಾವ ಕಾರಣಕ್ಕಾಗಿ ಆ ಚಳವಳಿಯನ್ನು ಮಾಡಿದ್ರಪ್ಪ ಅಂತ ನೋಡ್ತಾ ಬಂದರೆ ನೋಡಿ ಬ್ರಿಟಿಷ್ ಆಳ್ವಿಕೆಗೆ ವಿರೋಧವಾಗಿ ಈ ಚಳವಳಿ ನಡೀತಕ್ಕಂಥ ಬ್ರಿಟಿಷರು ಆಳ್ತಕ್ಕಂಥ ಒಂದು ಆಳ್ವಿಕೆಗೆ ಅಲ್ಲಿ ವಿರೋಧಿಯಾಗಿ ಚಳವಳಿಯನ್ನು ಮಾಡಬೇಕು ಆ ಪ್ರತಿಭಟನೆಯ ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿ ಮೂವತ್ತೈದಕ್ಕೂ ಮಂದಿ ಹೆಚ್ಚು ಸಾವಿಗೆ ಈಡಾದಾಗ ನೆಕ್ಸ್ಟು ನೋಡಿ ಈ ವಾಲಾ ಬಗ್ಗೆ ಸಂಬಂಧಿಸಿದಂತೆ ಇದು ಒಂದು ಹತ್ಯಾಕಂಡದಂತೆ ಇದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಪ್ರಮುಖ ಘಟನೆಯಾಗಿ ಇತಿಹಾಸದಲ್ಲಿ ದಾಖಲವಾಗಿರ್ತಕ್ಕಂಥ ತದನಂತರ ಇದು ಕೂಡ ಇಂಡಿಯನ್ ಹಿಷ್ಟ್ರಿಗೆ ಸಂಬಂಧಿಸತಕ್ಕಂಥದ್ದು ನೋಡಿ ಭಾರತದ ಮೊದಲ ವಯಸ್ಸ್ರ ಯಾರು ಅಂತ ಕೇಳಿದ್ದಾರೆ ಇದಕ್ಕೆ ಲಾರ್ಡ್ ರಿಪ್ಪನ್ ಅವರ ಲಾರ್ಡ್ ಕ್ಯಾನಿಂಗ ಲಾರ್ಡ್ ಮಿಂಟೋನ ಅಥವಾ ಲಾರ್ಡ್ ರಿಟ್ಟನ್ ಅಂತ ನೋಡ್ತಾ ಬಂದ್ರೆ ಭಾರತದ ಮೊದಲ ವಯಸ್ ಅವರು ಲಾರ್ಡ್ ಕ್ಯಾನಿಂಗ್ರವರು ಭಾರತದ ಮೊದಲ ವಯಸ್ ಆಗ್ತಾರೆ ಈಗ ಇದ್ರ ಬಗ್ಗೆ ನೋಡ್ತಾ ನೋಡಿ ಇಲ್ಲಿ ಭಾರತದ ಮೊಟ್ಟ ಮೊದಲ ವಯಸ್ಸ್ರಾಯಿ ಲಾರ್ಡ್ ಕ್ಯಾನಿಂಗ್ರವರು ಅಧಿಕಾರವನ್ನು ವಹಿಸ್ತಕ್ಕಂಥದ್ದು ಹಾಗಾದರೆ ಯಾವ ಚಾರ್ಟರ್ ಕಾಯ್ದೆ ಭಾರತದ ಅವರಿಗೆ ಅವಕಾಶವನ್ನು ಕೊಡ್ತಪ್ಪ ಅಂತಂದರೆ ಸಾವಿರದ ನೂರ ಐವತ್ತೆಂಟರ ಬ್ರಿಟಿಷ್ ಸರ್ಕಾರದ ಕಾಯ್ದೆ ಈ ಹುದ್ದೆಯನ್ನು ಸೃಷ್ಟತಕ್ಕಂತಕ್ಕಂಥದ್ದು ನೋಡಿ ಇವರು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ನಡೆತಕ್ಕಂಥ ಕಾಲದಲ್ಲಿ ಭಾರತದ ಆಡಳಿತವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಇಂಗ್ಲೀಷ್ದ ಕಿರೀಟದ ನೇರ ನಿಯಂತ್ರಣಕ್ಕೆ ತರಲ್ಲ ನೋಡಿ ಇವರ ಕಾಲದಲ್ಲಿ ದಂಗೆ ನಡೆದಂಥ ಕಾಲದಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಭಾರತದ ಆಡಳಿತವನ್ನು ಈಸ್ಟ್ ಇಂಡಿಯಾ ಕಂಪನಿ ನಿಯಂತ್ರಿಸ್ತಿತ್ತು ಆ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದು ಮಾಡಿ ಭಾರತದ ಆಡಳಿತದ ಚುಕ್ಕಾಣಿಯನ್ನು ಹೋಗಿ ಸೀದಾ ಇಂಗ್ಲೀಷರ ಅಥವಾ ಇಂಗ್ಲಿಷ್ ರಾಣಿಯ ಕೆಳಗೆ ಕೊಡ್ತಕ್ಕಂಥದ್ದು ತದನಂತರ ಲಾರ್ಡ್ ಕ್ಯಾನಿಂಗ್ ಅವರ ಕಾಲ ಕಾರ್ಯಕಾಲದಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತದ ಆಡಳಿತ ಕಾಯ್ದೆಯಾಗಿ ಜಾರಿಗೆ ಬರ್ತಕ್ಕಂಥದ್ದು ತದನಂತರ ಕಂಪನಿಯ ಆಡಳಿತ ಕೊನೆಗೊಂಡು ಭಾರತವನ್ನು ಬ್ರಿಟಿಷ್ ಸರ್ಕಾರ ನೇರವಾಗಿ ಆಡಳಿಸಲು ಪ್ರಾರಂಭವಾಯಿತು ನೋಡಿ ಆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಆಡಳಿತ ಕೊನೆಗೊಂಡು ಭಾರತವನ್ನು ನೇರವಾಗಿ ಬ್ರಿಟಿಷ್ ಅಥವಾ ಬ್ರಿಟಿಷ್ ರಾಣಿಯ ಅಡಿಯಲ್ಲೇ ಆಳಕ್ಕೆ ಶುರು ಮಾಡ್ತಕ್ಕಂಥದ್ದು ತದನಂತರ ನೋಡಿ ಈಗ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಕೇಳಿದರು ನೋಡಿ ಕುವರ್ ಸಿಂಗ್ ಬಂಡಾಯ ಬಿದ್ದಿದ್ದು ಲಕ್ನೋದಿಂದ ನೋಡಿ ಈ ಕುವರ್ ಸಿಂಗ್ ಅಂತಕ್ಕಂಥವನು ಬಂಡಾಯ ಬಿದ್ದಿದ್ದು ಲಕ್ನೋದಿಂದ ಕೊಬ್ಬು ಹಚ್ಚಿದ ಸಿಡಿಮದ್ದು ದಂಗೆಗೆ ತಕ್ಷಣದ ಕಾರಣವಾಗಿತ್ತು ಅಂತ ನೋಡ್ತಾ ಬರೋಣ ತದನಂತರ ದಂಗೆಕೋರರು ಬಹದ್ದೂರ್ ಶಾ ಜಾಫರನ್ನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು ತದನಂತರ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ನೋಡಿ ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಲ್ಲ ಇದಕ್ಕೆ ಏನಪ್ಪಾ ಆನ್ಸರ್ ಅಂತಂದ್ರೆ ಕುವರ್ಸಿಂಗ್ ಬಂಡಾಯ ಬಿದ್ದಿದ್ದು ಲಕ್ನೋದಿಂದ ನೋಡಿ ಈ ಕುವರ್ಸಿಂಗ್ ಎಂತಕ್ಕಂಥವನು ಬಿಹಾರದಿಂದ ದಂಗೆಯನ್ನು ಗೆಲ್ತಕ್ಕಂಥ ಹಾಗಾದ್ರೆ ಲಕ್ನೋದಿಂದ ಬೇಗಮ್ ಹಜರತ್ ಮಹಲ್ ಎಂತಕ್ಕಂಥವಳು ದಂಗೆಯನ್ನು ಹೆದರಿಸ್ತಾರೆ ನೋಡಿ ಈಗ ಸಿಪಾಯಿ ಬ ದಂಗೆ ಬಗ್ಗೆ ಸ್ವಲ್ಪ ನೋಡ್ತಾರೋಣ ನೋಡಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮವು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಅತ್ಯಂತ ಪ್ರಮುಖ ಸಿಪಾಯಿಗಳ ದಂಗೆ ಅಥವಾ ಮಹಾಸಮ್ಮನ ಆಗಿರತಕ್ಕಂಥ ನೋಡಿ ಇದನ್ನು ಬ್ರಿಟಿ ಈ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಬ್ರಿಟಿಷರ ವಿರುದ್ಧ ಭಾರತದ ಮೊದಲ ಸ್ವಾತಂತ್ರ್ಯದ ಹೋರಾಟ ಎಂದು ಗುರುತಿಸಲಾಗುತ್ತದೆ ತದನಂತರ ನೋಡಿ ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಮತ್ತು ಶೋಷಣೆಯ ವಿರುದ್ಧ ಸಿಪಾಯಿಗಳು ರೈತರು ಶ್ರೇಣಿಕರು ಮತ್ತು ರಾಜಕುಮಾರರು ಬೆಂಬಲ ನೀಡಿದ ಕಾರಣ ಈ ದಂಗೆ ಉಲ್ಬಣವನ್ನು ಗೊತ್ತ ಅಥವಾ ಹೆಚ್ಚಾಯಿತು ತದನಂತರ ನೋಡಿ ಈ ದಂಗೆಗೆ ಯಾವುದು ಮುಖ್ಯವಾಗಿ ಕಾರಣ ಆಯ್ತಪ್ಪ ಅಂತಂದರೆ ನೋಡಿ ಸಿಪಾಯಿಗಳು ಎನ್ಫೀಲ್ಡ್ ರೈಫಲ್ಸ್ನಲ್ಲಿ ಬಳಕೆಯಾದ ಕತ್ತರಿಯನ್ನು ಹಿಂದೂ ಮತ್ತು ಮುಸ್ಲಿಮರ ಧಾರ್ಮಿಕ ಭಾವನೊಳಿಗೆ ವಿರುದ್ಧವಾಗಿ ಆಕ್ರೋಶವನ್ನು ಹರಡಿಸ್ತು ಏನಪ್ಪ ಅಂತಂದರೆ ಈ ಪಿರಂಗೆ ಅಥವಾ ಎನ್ಫೀಲ್ಡ್ ಬಂದೂಕುಗಳಿಗೆ ದನಗಳ ಕೊಬ್ಬುಗಳನ್ನು ಇವರು ಸಾವಿರ್ತಕ್ಕಂಥದ್ದು ನಮ್ಮ ಹಿಂದೂ ಸೈನಿಕರಿಗೆ ನಮ್ಮ ಧಾರ್ಮಿಕವಾಗಿ ಧಕ್ಕೆಯನ್ನು ತರಲಿಕ್ಕೆ ಶುರುವಾಯಿತು ಮೆರುತ್ನ ಸಿಪಾಯಿಗಳು ಆರಂಭಿಸಿದ ಈ ದಂಗೆ ತಕ್ಷಣವೇ ದೆಹಲಿ ಕಾನ್ಪುರ್ ಲಖನೌ ಝಾನ್ಸಿ ಬಿಹಾರ ಮತ್ತು ಇತರ ಪ್ರದೇಶಗಳಿಗೆ ಹರಡತಕ್ಕಂಥ ಹಾಗಾದರೆ ಭಾರತದಲ್ಲಿ ನಡೆದ ದಂಗೆಯ ಪ್ರಮುಖ ನಾಯಕರು ಯಾವಪ್ಪ ಅಂತಂದರೆ ನೋಡಿ ಬಹದ್ದೂರ್ ಶಾ ಜಾಫರ್ ಅಂತಕ್ಕಂಥವನು ದೆಹಲಿಯಲ್ಲಿ ದಂಗೆ ಅಂತ ರಾಣಿ ಲಕ್ಷ್ಮೀಬಾಯಿಯು ಝಾನ್ಸಿಯಲ್ಲಿ ದಂಗೆಯನ್ನು ಹೇಳ್ತಕ್ಕಂಥದ್ದು ನೆಕ್ಸ್ಟು ನಾನಾ ಸಾಹೇಬು ಕಾನ್ಪುರದಲ್ಲಿ ಮತ್ತು ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿ ಅಂತಕ್ಕಂಥವ್ರು ಕಾನ್ಪುರದಲ್ಲಿ ದಂಗೆಯನ್ನು ಹೆದ್ದೇಳ್ತಕ್ಕಂಥದ್ದು ನೆಕ್ಸ್ಟು ಬೇಗಮ್ ಹಜರತ್ ಮಹಲ್ ಅವರು ಲಕ್ನೋದಲ್ಲಿ ದಂಗೆಯನ್ನು ಎದ್ದೇಳ್ತಕ್ಕಂಥದ್ದು ತದನಂತರ ನೋಡಿ ಇದು ಗೆ ಸಂಬಂಧಿಸತಕ್ಕಂಥ ಕ್ವಶನು ಬ್ಯಾಸ್ಟಿಲ್ ದಿನ ಅಥವಾ ಬ್ಯಾಸ್ಟಿಲ್ ಡೇ ಇದು ಯಾವ ದೇಶದ ರಾಷ್ಟ್ರೀಯ ದಿನವಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ಡು ಬ್ಯಾಸ್ಟಿಲ್ ಡೇನನ್ನು ಯಾವ ದೇಶದ ರಾಷ್ಟ್ರೀಯ ದಿನ ಅಂತ ಆಚರಿಸ್ತಂಥ ನೋಡ್ತಾ ಬಂದರೆ ಬ್ರಿಟನ್ ಯು ಎಸ್ ಎ ಫ್ರಾನ್ಸ್ ಸ್ಪೇನ್ ಇದರಲ್ಲಿ ಏನಪ್ಪ ಆನ್ಸರ್ ಅಂದರೆ ಈ ಬ್ಯಾಸ್ಟಿಲ್ ಡೇನನ್ನು ಫ್ರಾನ್ಸ್ನಲ್ಲಿ ಆಚರಿಸ್ತಕ್ಕಂಥದ್ದು ಈಗ ಈ ಬ್ಯಾಸ್ಟಿಲ್ ಬಗ್ಗೆ ಬಗ್ಗೆ ನೋಡ್ತಾ ಬೇಡ ನೋಡಿ ಈ ಬ್ಯಾಸ್ಟಿಲ್ ಡೇ ಅಂತಕ್ಕಂಥದ್ದು ಪ್ರತಿ ವರ್ಷ ಜುಲೈ ಹದಿನಾಲ್ಕರಂದು ಫ್ರಾನ್ಸ್ನಲ್ಲಿ ಆಚರಿಸ್ಲಾಕ್ ನೋಡಿ ಇತ್ತೀಚೆಗೆ ಭಾರತದ ಫ್ರಾನ್ಸ್ನಲ್ಲಿ ಒಲಂಪಿಕ್ ಡೇ ನಡೀತಕ್ಕಂಥದ್ದು ಹಾಗಾಗಿ ಫ್ರಾನ್ಸ್ನ ಬಗ್ಗೆ ಕ್ವನ್ಸ್ ಕೇಳೋ ಚಾನ್ಸಸ್ ಭಾಳ ಇರುತ್ತೆ ಹಾಗಾಗಿ ಈ ಕ್ವಶನ್ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಬ್ಯಾಸ್ಟಿಲ್ ದಿನವು ಪ್ರತಿ ವರ್ಷ ಇದು ಜುಲೈ ಹದಿನಾಲ್ಕರಂದು ಫ್ರಾನ್ಸ್ನಲ್ಲಿ ಆಚರಿಸಬೇಕು ನೋಡಿ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಬ್ಯಾಸ್ಟಿಲ್ ಡೇ ಕೋಟೆಯ ಹಿಡಿದವು ಫ್ರಾನ್ಸ್ ಕ್ರಾಂತಿಯ ಮುಖ್ಯ ತತ್ವವನ್ನು ಸಂಕೇತಿಸ್ತವೆ ನೋಡಿ ಈ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಬ್ಯಾಸ್ಟಿಲ್ ಕೋಟೆಯನ್ನು ಇವರು ಹಿಡಿದಿರ್ತಕ್ಕಂಥದ್ದು ಫ್ರಾನ್ಸ್ ಕ್ರಾಂತಿಯ ಮುಖ್ಯ ತತ್ವವನ್ನು ಇದು ಸಂಕೇತಿಸ್ತಕ್ಕಂಥದ್ದು ತದನಂತರ ಈ ದಿನ ರಾಷ್ಟ್ರಪತಿವಾದ ಸಾಂಸ್ಕೃತಿಕ ಉತ್ಸವಗಳು ಮತ್ತು ಪೆರೇಡ್ಗಳು ಮತ್ತು ಅಗ್ರಹಾರದ ನೆನಪುಗಳನ್ನು ಸೆಲೆಬ್ರೇಟ್ ಮಾಡಲಾಗುತ್ತದೆ ಇಲ್ಲಿ ಫ್ರಾನ್ಸ್ನಲ್ಲಿ ತದನಂತರ ಇದು ಹೆಲ್ತ್ಗೆ ಅಥವಾ ಬಯೋಲಾಜಿಗೆ ಸಂಬಂಧಿಸತಕ್ಕಂಥ ನೋಡಿ ವೈದ್ಯಕೀಯವಾಗಿ ಕಪ್ಪು ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್ ಎಂದು ಏನನ್ನು ಕರೆಯಲಾಗುತ್ತದೆ ಅಂತ ನೋಡ್ತಾ ಮೊದಲನಾಗಿ ನೀಲಿ ಅಥವಾ ಹಸಿರುಪಾಚಿ ಮ್ಯೂಕೊರೋ ಮೈಕೋಸಿಸ್ ಅಂತಕ್ಕಂಥದ್ದು ತದನಂತರ ಕ್ಯೂಟಾನಿಯಸ್ ಕ್ಯಾಂಡಿಡಿನಿಯಾಸ್ ಅಂತ ಕರಿತಕ್ಕಂಥದ್ದು ನೆಕ್ಸ್ಟು ಮೈಕೋಸಿಸ್ ಅಂತಕ್ಕಂಥ ಕರಿತ ಹಾಗಾದರೆ ಈ ಬ್ಲ್ಯಾಕ್ ಫಂಗಸ್ ಅಥವಾ ಕಪ್ಪು ಶಿಲೀಂಧ್ರ ಅಂತ ಏನನ್ನು ಕರಿತಾರಪ್ಪ ಅಂತಂದರೆ ಮ್ಯೂಕೋರ್ ಮೈಕೋಸಿಸ್ ಅಂತಕ್ಕಂಥ ಒಂದು ಕಪ್ಪು ಶಿಲೀಂಧ್ರಗಳನ್ನ ಹೀಗೆ ಕರೆಯಲಾಗುತ್ತೆ ಈಗ ನೋಡಿ ಈ ಬ್ಲ್ಯಾಕ್ ಫಂಗಸ್ ಅಥವಾ ಮ್ಯೂಕೋರೋಮೈಸೋಸಿಸ್ ಎಂದು ಇದು ಒಂದು ಅಪಾಯಕಾರವಾದ ಆಮಿಷಜೀವಿ ಅಥವಾ ಇನ್ಫೆಕ್ಷನ್ ಆಗಿದೆ ನೋಡಿ ಈ ಬ್ಲ್ಯಾಕ್ ಫಂಗಸ್ ಅಥವಾ ಮುಕರ್ಮೊಸೋಸಿಸ್ ಎಂತಕ್ಕಂಥದ್ದು ಈ ಒಂದು ಅಪಾರಕಾರ ಅಪಾಯಕಾರಿ ಇರತಕ್ಕಂಥ ಆಮಿಷ ಜೀವಿ ಇದು ಇನ್ಫೆಕ್ಷನ್ ಡಿಸೀಸ್ ಆಗಿದೆ ಅಂತೆ ತದನಂತರ ಇದು ಶ್ರೇಣಿಯಾದ ಫಂಗಸ್ಗಳಿಂದ ಉಂಟಾಗ್ತಕ್ಕಂಥದ್ದು ನೋಡಿ ಇದು ಮ್ಯೂಟೇಷನ್ ಆಗದಂಥ ಒಂದು ವೈರಸ್ಗಳಿಂದ ಇದು ಹುಟ್ಟಕ್ಕಂಥದ್ದು ಮುಖ್ಯವಾಗಿ ನೋಡಿ ಇದು ಮ್ಯೂಕರ್ ರೈಝೋಪೋಸ್ ಮತ್ತು ಅಪ್ಸಿಡಿಯಾ ಶ್ರೇಣಿಯ ಒಂದು ಮೂಲಗಳಿಂದ ಈ ಬ್ಲ್ಯಾಕ್ ಫಂಗಸ್ ಅಥವಾ ಮುಕೋರ್ಮೊಯ್ಸಿಸ್ ಬರ್ತಕ್ಕಂಥದ್ದು ತದನಂತರ ಇದು ಯಾವ ರೀತಿ ಆಡುತ್ತಪ್ಪ ಅಂತಂದರೆ ಇದು ಇನ್ಫೆಕ್ಷನ್ ಇದು ಸಾಮಾನ್ಯವಾಗಿ ಇನ್ಫೆಕ್ಷನ್ ಸೀಟ್ಲೆಸಿನಷನ್ ಮತ್ತು ಶುದ್ಧ ನವಜಾತಿಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದು ತದನಂತರ ಇದು ಫಿಸಿಕ್ಸ್ಗೆ ಸಂಬಂಧಿಸತಕ್ಕಂಥದ್ದೇ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಬೋಣ ನೋಡಿ ಮೊದಲಾಗಿ ಧ್ವನಿ ತರಂಗಗಳು ಬೆಳಕಿನ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸ್ತಕ್ಕಂಥದ್ದು ತದನಂತರ ಧ್ವನಿಯ ತರಂಗಗಳು ನಿರ್ವಾತದ ಮೂಲಕ ಚಲಿಸಬಹುದು ತದನಂತರ ಧ್ವನಿಯ ತರಂಗಗಳನ್ನು ಪ್ರತಿ ಪ್ರತಿಫಲಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ತದನಂತರ ಇವುಗಳಲ್ಲಿ ಯಾವುದು ಅಲ್ಲ ಈಗ ಏನಪ್ಪಾ ಆನ್ಸರ್ ಅಂತಂದ್ರೆ ಇವುಗಳಲ್ಲಿ ಯಾವುದು ಅಲ್ಲ ಈ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಕೂಡ ಸರಿಯಲ್ಲ ಹಾಗಾದರೆ ಸರಿ ಉತ್ತರ ಏನಪ್ಪಾ ಅಂತಂದರೆ ನೋಡಿ ಇದರಲ್ಲಿ ಸರಿ ಉತ್ತರ ಅಂತಂದರೆ ಯಾವತ್ತೂ ಕೂಡ ಸೌಂಡ್ ಸ್ಪೀಡಿಗಿಂತ ಲೈಟ್ ಸ್ಪೀಡ್ ಭಾಳ ಇರುತ್ತೆ ಏನಪ್ಪ ಅಂತಂದರೆ ಧ್ವನಿಯ ವೇಗಕ್ಕಿಂತ ಬೆಳಕಿನ ವೇಗ ಹೆಚ್ಚಾಗಿರುತ್ತೆ ಎಕ್ಸಾಂಪಲ್ ಎಲ್ಲಪ್ಪ ಅಂತಂದರೆ ನೀವು ಲೈಟ್ನಿಂಗ್ ಆಗಿರೋದನ್ನ ಕೇಳ ಅಥವಾ ಸಿಡಿಲು ಗುಡು ಸಿಡಿ ಗುಡಲು ಸಿಡಿಗಳನ್ನು ಕೇಳಿರ್ಬೋದು ಅಲ್ಲಿ ಮೊದಲು ಫಸ್ಟು ಲೈಟ್ನಿಂಗ್ ಆಗ್ತಕ್ಕಂಥದ್ದು ನೋಡಿ ಈ ಥರ ಲೈಟ್ನಿಂಗ್ ಆದಮೇಲೆ ಮಿಂಚು ಬಂದ ಮೇಲೆ ನಮಗೆ ಗುಡುಗು ಕೇಳಿಸ್ತಕ್ಕಂಥದ್ದು ಅಲ್ಲಿ ಏನಪ್ಪ ನಾವು ಕಾಣ್ಬೋದು ಅಂತಂದರೆ ಧ್ವನಿಗಿಂತ ಬೆಳಕಿನ ಸ್ಪೀಡ್ ಹೆಚ್ಚಿರುತ್ತೆ ಬೆಳಕಿಗಿಂತ ಧ್ವನಿಯ ಸ್ಪೀಡ್ ಇರುತ್ತೆ ನೋಡಿ ಧ್ವನಿಯ ತರಂಗಗಳು ವಾಯು ಅಥವಾ ಇತರ ಮಾಧ್ಯಮಗಳಲ್ಲಿ ಕಂಪನದ ರೂಪದಲ್ಲಿ ಸಾಕ್ತ ನೋಡಿ ಈ ಧ್ವನಿಯ ತರಂಗಗಳು ವಾಯು ಅಥವಾ ಇದರ ಇತರ ಮಾಧ್ಯಮಗಳಲ್ಲಿ ಕಂಪನದ ಮೂಲಕ ಇವು ಸಾಕ್ತಕ್ಕಂಥದ್ದು ತದನಂತರ ಇವು ಈ ಧ್ವನಿಯ ತರಂಗಗಳು ಲಂಬ ತರಂಗಗಳಾಗಿದ್ದು ಇವು ಪರಿಧಿ ಅಥವಾ ಆ್ಯಂಬುಟ್ರೋಡ್ ನೀವು ನೋಡಿರ್ಬೋದು ಈ ಥರ ಇವು ಚಲಿಸ್ತಕ್ಕಂಥದ್ದು ನೋಡಿ ಇವು ಆವೃತ್ತಿ ಫ್ರೀಕ್ವೆನ್ಸಿಗಳೊಂದಿಗೆ ಧ್ವನಿಯ ತೀವ್ರತೆ ಮತ್ತು ಪಿಚ್ಚನ್ನು ನಿರ್ಧರಿಸ್ತವೆ ಈ ಏನಪ್ಪ ಫ್ರೀಕ್ವೆನ್ಸಿ ಅಂತಂದರೆ ನಂಬರ್ ಆಫ್ ಸೈಕಲ್ ಪಾಸಿಂಗ್ ಥ್ರೂ ಏನು ಒಂದು ಸೆಕೆಂಡ್ ಅಂತಂದರೆ ಒಂದು ಸೆಕೆಂಡಲ್ಲಿ ಈ ಥರ ಒಂದು ಕಂಪ್ಲೀಟ್ ಸೈಕಲ್ಲು ಕಂಪ್ಲೀಟ್ ಆಗೋದಕ್ಕೆ ನಾವು ಫ್ರೀಕ್ವೆನ್ಸಿ ಅಂತಕ್ಕಂಥ ಕರಿತಕ್ಕಂಥದ್ದು ನೋಡಿ ಹಾಗಾದರೆ ಧ್ವನಿಯ ವೇಗ ಗಾಳಿಯಲ್ಲಿ ಎಷ್ಟಿರ್ತಪ್ಪ ಅಂತಂದರೆ ಈ ಧ್ವನಿಯ ವೇಗವು ಮಾಧ್ಯಮದ ಪ್ರಕಾರ ಬದಲಾಗುತ್ತದೆ ನೋಡಿ ಈ ಧ್ವನಿ ಸೌಂಡು ಅಂತಕ್ಕಂಥದ್ದು ಮಾಧ್ಯಮಗಳ ಮೇಲೆ ಇದು ಡೆವಲಪ್ ಮಾಧ್ಯಮಗಳ ಮೇಲೆ ಇದು ಬದಲಾಗ್ತಕ್ಕಂಥದ್ದು ಉದಾಹರಣೆಗೆ ನೋಡಿ ಇದು ಹವಾಮಾನಗಳಲ್ಲಿ ತ್ರೀ ಫಾರ್ಟಿ ತ್ರೀ ಮೀಟರ್ ಪರ್ ಸೆಕೆಂಡು ಚಲಿಸ್ತಕ್ಕಂಥದ್ದು ಇದು ಹ್ಯೂಮಿಡಿಟಿಯಲ್ಲೇ ಅಂದರೆ ವಾತಾವರಣದಲ್ಲಿ ಆದ್ರ ಪರಿಸರ ಇದ್ದಾಗ ಹೆಚ್ಚಾಗಿ ಕೇಳ್ತಕ್ಕಂಥದ್ದು ಅಥವಾ ವಾತಾವರಣದಲ್ಲಿ ನಿರ್ವಾತ ವಾತಾವರಣ ಗಾಳಿ ಇಲ್ತಕ್ಕಂಥ ಒಂದು ಪ್ರದೇಶದಲ್ಲಿ ಯಾವುದೇ ತರಹದ ಸೌಂಡ್ ಬರಲ್ಲ ಮತ್ತು ಇದು ಲೋಹಗಳಲ್ಲಿ ಅತಿ ಹೆಚ್ಚಾಗಿ ಲೋಹ ಪ್ರಸರಣ ಆಗ್ತಕ್ಕಂಥದ್ದು ತದನಂತರ ಇದು ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸತಕ್ಕಂಥದ್ದು ನೋಡಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂತ ಕೇಳಿದರೆ ಮೊನ್ನೆದಾಗಿ ಮೋಟಮ್ಮ ಕೆ ಎಸ್ ನಾಗರತ್ನಮ್ಮ ಮಾರ್ಗರೇಟ್ ಆಳ್ವ ಇವುಗಳಲ್ಲಿ ಯಾವುದೂ ಅಲ್ಲ ಹಾಗಾದರೆ ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸಭಾಪತಿ ಯಾರಪ್ಪ ಅಂತಂದರೆ ಕೆ ಎಸ್ ನಾಗರತ್ನಮ್ಮ ಅವರು ಕರ್ನಾಟಕದ ಮೊದಲ ವಿಧಾನಸಭೆಯ ಮಹಿಳಾ ಸಭಾಪತಿಗಳು ನೋಡಿ ಇವರು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಅವರು ಕೆ ಎಸ್ ನಾಗರತ್ನಮ್ಮ ಅವರು ನೋಡಿ ಇವರು ಯಾವ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದಾರಪ್ಪ ಅಂತಂದರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತ್ಮೂರರವರೆಗೆ ಇವರು ಹುದ್ದೆಯಲ್ಲಿ ಇರ್ತಕ್ಕಂಥ ನೋಡಿ ಹಾಗಾದ್ರೆ ಇವರು ಈ ಅವಧಿಯಲ್ಲಿ ಸಭಾಪತಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡಿದರು ಮತ್ತು ಮಹಿಳಾ ಭಾಗವಹಿಸುವೆಯನ್ನು ಇವರು ಉತ್ತೇಜಕ್ಕಂಥದ್ದು ತದನಂತರ ನೋಡಿ ಭಾರತೀಯ ಸೇನೆಯ ಮೊದಲ ಜನರಲ್ರವರ ನಿವೃತ್ತಿಯ ದಿನವನ್ನು ಸಶಸ್ತ್ರ ಪಡೆಗಳ ಅನುಭವಿ ದಿನ ಎಂದು ಆಚರಿಸ್ ಅವರು ಯಾರು ನೋಡಿ ಈ ಕೆ ಭಾರತದ ಭಾರತದ ಸೇನೆಯ ಮೊದಲ ರವರ ನಿವೃತ್ತಿಯ ದಿನವನ್ನು ಭಾರತದ ಸಶಸ್ತ್ರ ಪಡೆಗಳ ಅನುಭವಿ ದಿನವಂತ ಆಚರಿಸ್ತಕ್ಕಂಥ ಹಾಗಾದರೆ ಯಾವ ಜನರಲ್ಲರನ್ನ ನಿವೃತ್ತಿಯ ದಿನವನ್ನು ನಾವು ಭಾರತೀಯ ಸಶಸ್ತ್ರ ಪಡೆಗಳ ಅನುಭವಿ ದಿನ ಅಂತ ಆಚರಿಸ್ತೀವಿ ಅಂತ ನೋಡ್ತಾ ಬಂದರೆ ಜನರಲ್ ಕೆ ಎಸ್ ತಿಮ್ಮಯ್ಯ ಅವರ ದಿನವನ್ನು ಅಥವಾ ಜನರಲ್ ರಾಜೇಂದ್ರ ಸಿಂಗ್ಜಿ ಅಥವಾ ಫೀಲ್ಡ್ ಮಾರ್ಷಲ್ ಕೆ ಎಮ್ ಕರಿಯಪ್ಪ ಅವರು ತದನಂತರ ಫೀಲ್ಡ್ ಮಾರ್ಷಲ್ ಮಾಣಿಷ ಅವರು ಇದಕ್ಕೇನಪ್ಪ ಅನ್ಸರ್ ಅಂತಂದರೆ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರ ದಿನವನ್ನು ನಾವು ಸಶಸ್ತ್ರ ಪಡೆಗಳ ಅನುಭವಿ ದಿನಗಳನ್ನು ಆಚರಿಸ್ತಕ್ಕಂಥದ್ದು ನೋಡಿ ಈಗ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರ ಬಗ್ಗೆ ನೋಡ್ತಾ ಬರೋಣ ಈ ಫೀಲ್ಡ್ ಮಾರ್ಷಲ್ ಕರಿಯಪ್ಪನವರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅಂತಂದರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಇವರು ಜನಿಸ್ತಕ್ಕಂಥದ್ದು ಇವರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮರಣವನ್ನು ಹೊಂದತಕ್ಕಂಥದ್ದು ನೋಡಿ ಇವರು ಸ್ಪೆಷಲ್ ಏನಪ್ಪ ಭಾರತದ ಸೇನೆಯ ಮೊದಲ ಫೀಲ್ಡ್ ಮಾರ್ಷಲ್ ಮತ್ತು ಹಿರಿಯ ಸಹಾಯ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಈ ಕೆಳಗಿನ ಯಾವ ವ್ಯಕ್ತಿಯು ಭಾರತದ ಸೇನೆಯ ಮೊದಲ ಫೀಲ್ಡ್ ಮಾರ್ಷಲ್ ಅಂತಂದರೆ ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಅಥವಾ ಕಾರ್ಯಪ್ಪನವರು ನೋಡಿ ಇವರು ಬಾ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಸೇನೆಯ ಬ್ರಿಟಿಷ್ ಕಾಲದಿಂದ ಬಿಡುಗಡೆಗೊಂಡಾಗ ಭಾರತೀಯ ಸೇನೆಯ ಮುಖ್ಯಸ್ಥರ ಮುಖ್ಯರ ಮುಖ್ಯಸ್ಥರಾದ ನೋಡಿ ನಮ್ಮ ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಗ್ತಪ್ಪ ಸಾವಿರದ ಒಂಬೈನೂರ ನಲವತ್ತೆರಡು ನಲವತ್ತೇಳರಲ್ಲಿ ಆ ಬ್ರಿಟಿಷ್ ಕಾಲದಿಂದ ಬಿಡುಗಡೆಗೊಂಡಾಗ ನಮ್ಮ ಭಾರತೀಯ ಸೇನೆಯ ಮೊದಲ ಮುಖ್ಯಸ್ಥರಾದವರು ಈ ಕೆ ಎಂ ಕಾರ್ಯಪ್ಪನವರು ತದನಂತರ ಇವರು ಯಾವ ಒಂದು ವರ್ಷದಲ್ಲಿ ಫೀಲ್ಡ್ ಮಾರ್ಷಲ್ ಅಧಿಕಾರವನ್ನು ಪಡ್ಕೊಂಡ್ರಪ್ಪ ಅಂತಂದರೆ ಇವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಫೀಲ್ಡ್ ಮಾರ್ಷಲ್ ಗೌರವವನ್ನು ಇವರು ಪಡಿತಕ್ಕಂಥದ್ದು ಯಾರು ಕೆ ಎಂ ಕಾರ್ಯಪ್ಪನವರು ತದನಂತರ ನೋಡಿ ಇವರು ಕಾರ್ಯಪ್ಪನವರು ಪ್ರಮುಖವಾಗಿ ತಮ್ಮ ನಿರುದ್ಯೋಗಿ ನಾಗರಿಕರಿಗೆ ಮತ್ತು ಸೇನೆಯ ಉಲ್ಲೇಖಿತ ಸೇವೆಯ ಮೂಲಕ ಗಣನೀಯವಾಗಿ ಕೊಡುಗೆ ನೋಡಿ ಏನಪ್ಪಾ ಅಂತಂದರೆ ರಾಜ್ಯ ಅಥವಾ ದೇಶದಲ್ಲಿ ಇರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಸೇನೆಯಲ್ಲಿ ಭರ್ತಿ ನೀಡತಕ್ಕಂಥ ಒಂದು ಕೆಲಸದಲ್ಲಿ ಇವರು ಪ್ರಮುಖವಾಗಿ ತೊಡತಕ್ಕಂಥ ನೆಕ್ಸ್ಟು ಇವರು ಭಾರತೀಯ ಸೇನೆಯ ಶ್ರೇಣಿಯ ವೈಶಿಷ್ಟ್ಯವನ್ನು ಹೊಂದಿರುವ ಅವರು ದೇಶದ ಸೇನಾ ಚರಿತ್ರೆಯಲ್ಲಿ ಇವರು ಪ್ರಮುಖ ವ್ಯಕ್ತಿಯನ್ನ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಜಿಯೋಗ್ರಫಿಗೆ ಸಂಬಂಧಿಸತಕ್ಕಂಥ ನೋಡಿ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಈ ಕೆಳಗಿನ ಯಾವ ಒಂದು ಬೆಟ್ಟಗಳಲ್ಲಿ ಸಂಧಸ್ತವ ಅಂತಂದರೆ ನೀಲಗಿರಿ ಬೆಟ್ಟಗಳು ಕಾರಡಮಂ ಬೆಟ್ಟಗಳು ಅಣ್ಣಾಮಲೈ ಬೆಟ್ಟಗಳು ತದನಂತರ ಪಳನಿ ಬೆಟ್ಟಗಳು ಹಾಗಾದರೆ ಈ ಯಾವ ಒಂದು ಬೆಟ್ಟಗಳಲ್ಲಿ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಸ್ತಾವಪ್ಪ ಅಂತಂದರೆ ನೀಲಗಿರಿ ಬೆಟ್ಟಗಳಲ್ಲಿ ಇವು ಸಂಧಿಸ್ತಕ್ಕಂಥ ನೋಡಿ ಈಗ ಇಲ್ಲಿ ಇಲ್ಲಿ ಹೀಗೆ ನಮ್ಮ ಬಾ ದಕ್ಷಿಣ ಭಾರತ ಇರ್ತಕ್ಕಂಥದ್ದು ಇಲ್ಲಿ ಇಲ್ಲಿಂದ ಈ ಪಶ್ಚಿಮ ಘಟ್ಟಗಳು ಶುರುವಾಗ್ತಕ್ಕಂಥದ್ದು ಈ ಭಾಗದಲ್ಲಿ ಪೂರ್ವಘಟ್ಟಗಳು ಶುರುವಾಗ್ತಕ್ಕಂಥದ್ದು ಈ ಭಾಗದಲ್ಲಿ ಈ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸ್ತಕ್ಕಂಥದ್ದು ಹಾಗಾದರೆ ಈ ಬೆಟ್ಟಗಳನ್ನು ಏನಂತ ಕರಿತೀವಪ್ಪ ಅಂತಂದರೆ ಇವುಗಳನ್ನು ನೀಲಗಿರಿ ಬೆಟ್ಟಗಳು ಅಂತಕ್ಕಂಥ ಕಥ ನಾವು ಕರಿತ ಕರಿತಕ್ಕಂಥದ್ದು ನೋಡಿ ಈಗ ಈ ನೀಲಗಿರಿಗಳ ಬೆಟ್ಟ ಬಗ್ಗೆ ನೋಡ್ತಾ ಬಂದ್ರೆ ನೀಲಗಿರಿ ಬೆಟ್ಟಗಳು ದಕ್ಷಿಣ ಭಾರತದ ಪರ್ವತ ಶ್ರೇಣಿಯು ತಮಿಳುನಾಡು ಕೇರಳ ಮತ್ತು ಕರ್ನಾಟಕದ ತಲಾ ರಾಜ್ಯಗಳಲ್ಲಿ ಇವುಗಳು ವ್ಯಾಪಿಸ್ತಕ್ಕ ನೋಡಿ ಈ ನೀಲಗಿರಿ ಬೆಟ್ಟಗಳು ಕರ್ನಾಟಕ ತಮಿಳುನಾಡು ಕೇರಳ ರಾಜ್ಯಗಳಲ್ಲಿ ಇವು ಕೂಡ ಸ್ವಲ್ಪವಾಗಿ ವ್ಯಾಪಿಸ್ತಕ್ಕಂಥದ್ದು ನೆಕ್ಸ್ಟ್ ಇವು ಪಶ್ಚಿಮ ಘಟ್ಟಗಳ ಇವು ಈ ನೀಲಗಿರಿ ಪರ್ವತಗಳು ಕೂಡ ಸ್ವಲ್ಪವಾಗಿ ಪಶ್ಚಿಮ ಘಟ್ಟಗಳ ಭಾಗವಾಗಿದೆ ಇವು ಕೂಡ ಎರಡು ಸಾವಿರದ ಆರುನೂರ ನಲವತ್ತು ಮೀಟರ್ ಅಥವಾ ಎಂಟು ಸಾವಿರದ ಆರುನೂರ ಅರವತ್ತೊಂದು ಅಡಿ ಎತ್ತರಕ್ಕೆ ಇವು ಕೂಡ ಏರುತ್ತೆ ನೋಡಿ ಇವು ನೀಲಗಿರಿ ಅಥವಾ ನೀಲ ಹಿಮಾಲಯ ಎಂದು ಕರೆಯಲ್ಪಡುವ ಬೆಟ್ಟಗಳಲ್ಲಿ ನಿತ್ಯ ಹಸಿರಾದ ಪರ್ವತ ಸುಂದರ ಜರಿ ಗಿಡಗಳು ಮತ್ತು ಪ್ರಕೃತಿ ವೈಶಿಷ್ಟ್ಯಗಳನ್ನು ಕಾಣಬಹುದು ನೋಡಿ ನಾವು ಈ ನೀಲಗಿರಿ ಪರ್ವತಗಳು ಅಥವಾ ನೀ ನೀಲಗಿರಿ ಬೆಟ್ಟಗಳಲ್ಲಿ ನಿತ್ಯ ಹಸಿರಾಗಿರ್ತಕ್ಕಂಥ ವಾತಾವರಣ ಮತ್ತು ಸುಂದರವಾಗಿರ್ತಕ್ಕಂಥ ವಾಟರ್ ಫಾಲ್ಸ್ ಅಥವಾ ಜರಿಗಳು ಅಥವಾ ಪ್ರಕೃತಿಯ ವೈಶಿಷ್ಟ್ಯಗಳನ್ನು ನಾವು ಈ ನೀಲಗಿರಿ ಬೆಟ್ಟಗಳಲ್ಲಿ ಕಾಣ್ತಕ್ಕಂಥ ಹಾಗಾದರೆ ಈ ನೀಲಗಿರಿ ಬಯೋಸ್ಪಿಯರನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದನ್ನು ಬಯೋಸ್ಪಿಯರ್ ರಿಸರ್ವ್ ಆಗಿ ಘೋಷಿಸಲ್ಪಟ್ಟಿದೆ ತದನಂತರ ನೋಡಿ ಇದು ಜಿ ಕೆಗೆ ಸಂಬಂಧಿಸ್ತಕ್ಕಂಥ ನೋಡಿ ಈಗ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಈ ಕೆಳಗಿನ ಯಾವ ಹೆಸರುಗಳಿಂದ ಉಲ್ಲೇಖಿಸಲಾಗಿದೆ ಅಂತ ಕೇಳಿದೆ ನೋಡಿ ಈಗ ಮೊದಲನದಾಗಿ ಇಸ್ಲಾಮಿಕ್ ಎಮಿರೇಟ್ ಆಫ್ ಅಫ್ಘಾನಿಸ್ತಾನದಿಂದ ಇದನ್ನು ನೋಡ್ತಕ್ಕಂಥದ್ದು ತದನಂತರ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಅಂತ ಹೆಸರುಗಳಿಂದ ಇವುಗಳನ್ನು ಕರಿತಕ್ಕಂಥದ್ದು ಅಥವಾ ಐ ಎ ಎನ್ ಐ ಎನ ಅಂತಕ್ಕಂಥ ಕರಿತಕ್ಕಂಥ ನೆಕ್ಸ್ಟು ಅಲ್ ಅಖೈದಾ ಎಂಬ ಹೆಸರುಗಳಿಂದ ಕರೀತಕ್ಕಂಥದ್ದು ನೋಡಿ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಇಸ್ಲಾಮಿಕ್ ಎಮಿನೇಟ್ಸ್ ಆಫ್ ಅಫ್ಘಾನಿಸ್ತಾನ ಎಂಬ ಹೆಸರುಗಳಿಂದ ಕರಿತಕ್ಕಂಥದ್ದು ತದನಂತರ ನೋಡಿ ಈಗ ಎರಡು ಸಾವಿರದ ಇಪ್ಪತ್ತೊಂದು ಅಥವಾ ಅಲ್ಲಿ ಯುದ್ಧಗಳು ಆದಾಗ ಆ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಒಬ್ಬ ಆ ಜನರು ತಾಲಿಬಾನ್ ಜನರು ಅಫ್ಘಾನಿಸ್ತಾನವನ್ನು ನಿಯಂತ್ರಣಕ್ಕೆ ಪಡ್ಕೊಂಡು ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಆಗಸ್ಟ್ನಲ್ಲಿ ತಾಲಿಬಾನ್ ಉಗ್ರರು ತಾಲಿಬಾನ್ ಅನ್ನು ವಶಪಡಿಸ್ತಕ್ಕೊಂಡು ಆ ವಶಪಡಿಸಿಕೊಂಡಾದ ನಂತರ ಆ ಅಫ್ಘಾನಿಸ್ತಾನದ ಹೆಸರನ್ನು ಏನಂತ ಬದಲಾಯಿಸ್ತಾರಪ್ಪ ಅಂತಂದರೆ ಇಸ್ಲಾಮಿಕ್ ಎಮಿನೇಟ್ಸ್ ಆಫ್ ಅಫ್ಘಾನಿಸ್ತಾನ್ ಎಂದು ಈ ಅಲ್ ಖೈದಾ ಉಗ್ರರು ಅಥವಾ ಸಾರಿ ತಾಲಿಬಾನ್ ಉಗ್ರರು ಅಫ್ಘಾನಿಸ್ತಾನದ ಹೆಸರನ್ನು ಬದಲಾಯಿಸ್ತಕ್ಕಂಥದ್ದು ನೋಡಿ ಹಾಗಾದರೆ ಈ ಬದಲಾವಣೆಯಿಂದ ಅವರು ತಮ್ಮ ಧಾರ್ಮಿಕ ಮತ್ತು ರಾಜಕೀಯ ಆದರ್ಶಗಳನ್ನು ಅಧಿಕಾರದ ಪ್ರತೀಕವಾಗಿ ಬಳಸಿಕೊಂಡ ಸೂಚನೆಯನ್ನು ತೋರಿಸ್ತಾರೆ ನೋಡಿ ಈ ಹೆಸರು ಏನನ್ನ ಸೂಚಿಸ್ತಪ್ಪ ಅಂತಂದರೆ ಅವರು ತಮ್ಮ ಧಾರ್ಮಿಕ ಮತ್ತು ರಾಜಕೀಯ ಆದರ್ಶ ಆದರ್ಶಗಳನ್ನು ಪ್ರತೀಕಾರವಾಗಿ ಅಥವಾ ಪ್ರತೀಕವಾಗಿ ಬಳಸಿಕೊಂಡ ಸೂಚನೆಯನ್ನು ಈ ಹೆಸರು ಸೂಚಿಸ್ತಕ್ಕಂಥ ತದನಂತರ ನೋಡಿ ಈ ಹೆಸರಿನೊಂದಿಗೆ ಅವರು ಸಾವಿರದ ಒಂಬೈನೂರ ತೊಂಬತ್ತಾರು ಎರಡ್ ಸಾವಿರದ ಒಂದರ ಕಾಲದಲ್ಲಿ ತಮ್ಮ ಆಡಳಿತ ಶ್ರೇಣಿಯಂತೆ ದೇಶದ ಆಡಳಿತ ಶ್ರೇಣಿಯನ್ನು ಪುನಃ ಸ್ಥಾಪಿಸಿ ನೋಡಿ ಈ ತಾಲಿಬಾನ್ ಉಗ್ರರು ಸಾ ಈಗಿರ್ತಕ್ಕಂಥ ಅಫ್ಘಾನಿಸ್ತಾನವನ್ನು ಸಾವಿರದ ಒಂಬೈನೂರ ತೊಂಬತ್ತಾರು ಎರಡ್ ಸಾವಿರದ ಒಂದರ ಕಾಲದಲ್ಲಿ ಅಫ್ಘಾನಿಸ್ತಾನವನ್ನು ಯಾವ ರೀತಿ ಆಡಳಿತ ಮಾಡ್ತಕ್ಕಂಥದ್ರು ಆ ಥರ ಆಡಳಿತಕ್ಕಂಥ ಈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಶುರು ಆಗ್ತಕ್ಕಂಥ ವರ್ಷದಲ್ಲಿ ಹಳೆಯ ಆಡಳಿತವನ್ನು ಇದೇ ಥರ ಮುಂದುವರಿಸಬೇಕು ಅಂತ ಈ ಹೆಸರನ್ನು ಚೇಂಜ್ ಮಾಡಿರ್ತಕ್ಕಂಥದ್ದು ತದನಂತರ ಕರ್ನಾಟಕದಲ್ಲಿ ದಂಡಿ ಯಾತ್ರೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ ಮೊದಲನೇದಾಗಿ ಮಂಗಳೂರು ಅಂಕೋಲ ಉಡುಪಿ ಗೋಕರ್ಣ ಹಾಗಾದರೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ದಂಡಿ ಸತ್ಯಾಗ್ರಹ ನಡೀತಪ್ಪ ಅಂತಂದರೆ ಆಂಕೋಲದಲ್ಲಿ ಸತ್ಯಾಗ್ರಹ ನಡೀತಕ್ಕಂಥದ್ದು ನೋಡಿ ಈಗ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಡೆದ ದಂಡಿ ಮೆರವಣಿಗೆ ಪ್ರಯತ್ನ ನೋಡಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದಂಡಿ ಸತ್ಯಾಗ್ರಹ ನಡೀತಕ್ಕಂಥ ನೋಡಿ ಇದರಿಂದ ಈ ಮೆರವಣಿಗೆಯಿಂದ ಪ್ರೇರೇಪಿತರಾಗಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಆಂಕೋಲಾ ಪಟ್ಟಣದಲ್ಲಿ ಸ್ವತಂತ್ರ ಹೋರಾಟಗಾರರು ಇದೇ ರೀತಿ ಚಳುವಳಿಯನ್ನು ಆರಂಭಿಸಿದರು ನೋಡಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಅಥವಾ ಉಪ್ಪಿನ ಸತ್ಯಾಗ್ರಹವನ್ನು ಮುರಿತಕ್ಕಂಥ ಸರಿಯಾಗಿ ದಂಡಿ ಯಾತ್ರೆಯನ್ನು ಆರಂಭಿಸಿದರು ಇದರಿಂದ ಪ್ರೇರೇಪಣೆಯಾಗಿ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಆಂಕೋಲ ಎಂತಕ್ಕಂಥ ಪ್ರದೇಶದಲ್ಲಿ ಸ್ವತಂತ್ರ ಹೋರಾಟಗಾರರು ಇದೇ ರೀತಿಯ ಚಳವಳಿಯನ್ನ ಮಾಡ್ತಕ್ಕಂಥ ನೋಡಿ ಹಾಗಾದರೆ ಈ ದಂಡಿ ಸತ್ಯಾಗ್ರಹದಲ್ಲಿ ನಡೆದ ಪ್ರಮುಖವಾಗಿ ಯಾರ್ಯಾರಪ್ಪ ಭಾಗವಹಿಸಿದ್ರಪ್ಪ ಅಂತಂದರೆ ಆರ್ ಆರ್ ದಿವಾಕರ್ ಅವರು ಕಾರ್ನಾಡ್ ಸದಾಶಿವರಾವ್ ಹನುಮರಾವ್ ಕೌಜಲಗಿ ಗುಳವಾಡಿ ತಿಮ್ಮಪ್ಪ ನಾಯ್ಕರವರು ನೋಡಿ ಗುಳವಾಡಿ ತಿಮ್ಮಪ್ಪ ನಾಯ್ಕರವರು ಮುಂತಾದ ನಾಯಕರು ಉತ್ತರ ಕರ್ನಾಟಕದ ಕರಾವಳಿಯ ಹಳ್ಳಿಗಳು ಮತ್ತು ಪಟ್ಟಣಗಳು ಉಪ್ಪಿನ ಸತ್ಯಾಗ್ರಹ ನಡೆಸಲು ಸೂಕ್ತ ಎಂದು ಪ್ರಾಂತೀಯ ಕಾಂಗ್ರೆಸ್ ಸಮಿತಿಗೆ ಸೇರಿದ್ರು ನೋಡಿ ಈ ಆರ್ ಆರ್ ದಿವಾಕರ್ ಕಾರ್ನಾಡ್ ಸದಾಶಿವ ಹನುರಾವ್ ಕೌಜಲಗಿ ಗುಳವಾಡಿ ತಿಮ್ಮಪ್ಪ ನಾಯಕರವರು ಉತ್ತರ ಕನ್ನಡದ ಕರಾವಳಿ ಭಾಗದಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಪ್ರಮುಖ ಪ ಪಟ್ಟಣಗಳು ಉಪ್ಪಿನ ಸತ್ಯಾಗ್ರಹ ನಡೆಸಲಿಕ್ಕೆ ಬಹಳ ಮುಖ್ಯವಾದ ಸ್ಥಳಗಳು ಎಂತ ಗೊತ್ತಾದ್ರಿಂದ ಇವರು ಪ್ರಾಂತೀಯ ಕಾಂಗ್ರೆಸ್ನ ಪ್ರಮುಖ ಸದಸ್ಯರಾಗಿ ಇವರು ಈ ಸಮಯದಲ್ಲಿ ಆಂಕೋಲದಲ್ಲಿ ಟಿ ಎಸ್ ಅವರು ಆಂಕೋಲದಲ್ಲಿ ಈ ದಂಡಿ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಸಿದ್ಧತೆಯ ಜವಾಬ್ದಾರಿಯನ್ನು ಇವರು ವಹಿಸ್ಕೊಂಡಿದ್ದರು ನೋಡಿ ಕೇಳ್ಬೋದು ಎಕ್ಸಾಂಪಲ್ ಏನಪ್ಪ ಅಂತಂದರೆ ಕರ್ನಾಟಕದ ಆಂಕೋಲದಲ್ಲಿ ನಡೆದ ದಂಡಿ ಸತ್ಯಾಗ್ರಹದ ವ್ಯವಸ್ಥೆಯನ್ನು ವಹಿಸಿಕೊಂಡಂಥ ಕೆಳಗಿನ ವ್ಯಕ್ತಿಯನ್ನು ಹೆಸರಿಸುವಂತ ಕೇಳಿದರೆ ಟಿ ಎಸ್ ನಾಯ್ಕ ಅಂತಕ್ಕಂಥವರು ಆಂಕೋಲದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದ ಸಿದ್ಧತೆಯನ್ನು ವಹಿಸಿರ್ತಕ್ಕಂಥದ್ದು ತದನಂತರ ಕ್ರೀಡೆಗೆ ಸಂಬಂಧಿಸಿದಂತೆ ನೋಡಿ ಈಗ ಗೋಲ್ಡನ್ ಸ್ಲ್ಯಾಮ್ ಎಂದರೇನು ಅಂತ ಕೇಳಿದಾರೆ ನೋಡಿ ಈ ಗೋಲ್ಡನ್ ಸ್ಲ್ಯಾಮ್ ಅಂದರೆ ಏನಪ್ಪ ಅಂತಂದರೆ ಆಟಗಾರರು ಗೆದ್ದಂಥ ಸಂದರ್ಭದಲ್ಲಿ ಈ ಗೋಲ್ಡನ್ ಸ್ಲ್ಯಾಮ್ ಅಂತ ಪದಗಳನ್ನು ಬಳಸ್ತಾರೆ ಹಾಗಾದರೆ ಈ ಗೋಲ್ಡನ್ ಸ್ಲ್ಯಾಮ್ ಅಂದರೆ ಏನಪ್ಪ ಅಂತ ನೋಡಿ ಎಲ್ಲ ನಾಲ್ಕು ಗ್ರ್ಯಾಂಡ್ ಸ್ಲ್ಯಾಮ್ಗಳನ್ನು ಗೆಲ್ತಕ್ಕಂಥದ್ದು ಅಥವಾ ಯಾವ್ದಪ್ಪ ಅಂದ್ರೆ ಗ್ರ್ಯಾಂಡ್ ಸ್ಲ್ಯಾಮ್ಗಳು ಅಂದರೆ ಫ್ರೆಂಚ್ ಓಪನ್ ವಿಂಬಲ್ಡನ್ ಓಪನ್ ಯು ಎಸ್ ಓಪನ್ನು ಮತ್ತು ಆಸ್ಟ್ರೇಲಿಯನ್ ಓಪನ್ ಈ ಓಪನ್ ಈ ಒಂದು ಟೂರ್ನಿಗಳನ್ನು ನಾವು ಗ್ರ್ಯಾಂಡ್ ಸ್ಲ್ಯಾಮ್ಗಳಂತ ಕರಿತಕ್ಕಂಥ ಎಲ್ಲ ನಾಲ್ಕು ಗ್ರ್ಯಾಂಡ್ ಗ್ರ್ಯಾಂಡ್ ಸ್ಲಾಮ್ಗಳು ಮತ್ತು ಡೇವಿಸ್ ಕಪ್ ಅಂತಕ್ಕಂಥದ್ದು ನೆಕ್ಸ್ಟು ಎಲ್ಲ ನಾಲ್ಕು ಗ್ರ್ಯಾಂಡ್ ಸ್ಲ್ಯಾಮ್ಗಳು ಮತ್ತು ಬೇರೆ ಬೇರೆ ವರ್ಷಗಳಲ್ಲಿ ಒಲಂಪಿಕ್ ಚಿನ್ನದ ಪದಕ ತದನಂತರ ಎಲ್ಲ ನಾಲ್ಕು ಗ್ರ್ಯಾಂಡ್ ಸ್ಲ್ಯಾಮ್ಗಳು ಮತ್ತು ಒಲಂಪಿಕ್ನಲ್ಲಿ ಚಿನ್ನ ಪದಕ ಎಲ್ಲವೂ ಅದೇ ವರ್ಷದಲ್ಲಿ ಹೀಗಾದರೆ ಗೋಲ್ಡನ್ ಸ್ಪ್ಯಾಮ್ ಅಂದರೆ ಏನಪ್ಪ ಅಂತಂದರೆ ನೋಡಿ ಇದು ಎಲ್ಲ ನಾಲ್ಕು ಗ್ರ್ಯಾಂಡ್ ಸ್ಲ್ಯಾಮ್ಗಳು ಮತ್ತು ಬೇರೆ ಬೇರೆ ವರ್ಷಗಳಲ್ಲಿ ಪಡೆದಿರ್ತಕ್ಕಂಥ ಒಲಂಪಿಕ್ ಚಿನ್ನದ ಪದಕಗಳ ಒಂದು ಒಗ್ಗೂಡಿಕೆಗೆ ನಾವು ಗೋಲ್ಡನ್ ಸ್ಪ್ಯಾಮ್ ಅಂತಕ್ಕಂಥ ಕರಿತಕ್ಕಂಥದ್ದು ಈಗ ಇದು ಒಂದು ಸ್ವಲ್ಪ ಎಕನಾಮಿಕ್ಸ್ಗೆ ಸಂಬಂಧಿಸತಕ್ಕಂಥದ್ದು ನೋಡಿ ಶಿಶು ಮರಣ ಪ್ರಮಾಣವನ್ನು ಮಗುವಿನ ಬಗ್ಗೆ ಸೂಚಿಸುತ್ತದೆ ಯಾವ ಒಂದು ವಯಸ್ಸಿನ ಒಳಗೆ ನಾವು ಶಿಶು ಮರಣದ ಪ್ರಮಾಣವನ್ನ ಪರಿಗಣಿಸ್ತೀವಿ ಅಂತ ಇಲ್ಲಿ ಕ್ವಶನನ್ನ ಕೇಳಿರ್ತಕ್ಕಂಥ ಹಾಗಾದ್ರೆ ನಾವು ಶಿಶುವಿನ ಮರಣದ ಪ್ರಮಾಣನ ಯಾವ ವಯಸ್ಸಿನಿಂದ ಒಳಗೆ ಸೂಚಿಸ್ತೇವೆ ಪಾತ್ರ ಮೊದಲು ಎರಡು ವರ್ಷದ ಒಳಗೂ ಅಥವಾ ಮೂರು ವರ್ಷನ ಅಥವಾ ಒಂದು ವರ್ಷ ಅಥವಾ ನಾಲ್ಕು ವರ್ಷ ಅಂತ ನೋಡಿದರೆ ನಾವು ಶಿಶುವದ ಮರಣವನ್ನು ಒಂದು ವರ್ಷನ ಒಳಗೆ ಪರಿಗಣಿಸ್ತಕ್ಕಂಥದ್ದು ಹಾಗಾದ್ರೆ ಇದ್ರ ಬಗ್ಗೆ ಸ್ವಲ್ಪ ನೋಡ್ತಾವೆ ನೋಡಿ ಶಿಶು ಮರಣಕ್ಕೆ ಸಂಬಂಧಿಸತಕ್ಕಂತೆ ಈ ಶಿಶು ಮರಣವು ಶಿಶು ಮರಣದ ಪ್ರಮಾಣವು ಶಿಶುಗಳು ಜನನದ ನಂತರ ಒಂದು ವರ್ಷದ ಒಳಗೆ ಸಾವಿಗೀಡಾಗುವ ಪ್ರಮಾಣವನ್ನು ಸೂಚಿಸ್ತಕ್ಕಂಥ ನೋಡಿ ಶಿಶು ಮರಣ ಪ್ರಮಾಣವು ಶಿಶು ಜನಿಸಿದ ಒಂದು ವರ್ಷದ ಒಳಗೆ ಆ ಶಿಶು ಮರಣವನ್ನು ಹೊಂದಿರತಕ್ಕಂಥ ಸಮಯದಲ್ಲಿ ಶಿಶುವಿನ ಸಾವಿಗೀಡಾದ ಪ್ರಮಾಣವನ್ನು ನಾವು ಸೂಚಿಸ್ತಕ್ಕಂಥ ನೋಡಿ ಇದು ಸಾಮಾನ್ಯವಾಗಿ ಸಾವಿರ ಜನನ ಶಿಶು ಮರಣದ ಪ್ರಮಾಣವನ್ನು ಪರಿಗಣಿಸಲಾಗ ನೋಡಿ ಹಾಗಾದರೆ ಶಿಶು ಮರಣದ ಪರಿಣಾಮ ಅಂತಂದರೆ ಒಂದು ವರ್ಷದಲ್ಲಿ ಸಾವಿರ ಜನ ಸಾವಿರ ಒಂದು ವರ್ಷದೊಳಗಿನ ಶಿಶುಗಳು ಸತ್ತಂತಹ ಒಂದು ಪರಿಕಲ್ಪನೆ ನಾವು ಶಿಶು ಮರಣದ ಪರಿಮಾಣ ಅಂತಕ್ಕಂಥ ಕರಿತಕ್ಕಂಥ ಈ ಪ್ರಮಾಣವು ಆರೋಗ್ಯ ಸೇವೆಗಳು ತಾಯಿಯ ನಿರ್ವಹಣೆ ಮತ್ತು ಶಿಶುಗಳ ಆಹಾರ ಮತ್ತು ಸೇವೆಗಳ ಗುಣಮಟ್ಟವನ್ನು ಪ್ರಾತಿನಿಧಿಸಿದೆ ಯಾವುದು ಈ ಶಿಶು ಮರಣ ಪರಿಣಾಮವು ತಾಯಿಗೆ ಮತ್ತು ಮಗುವಿಗೆ ನೀಡತಕ್ಕಂಥ ಆರೋಗ್ಯ ಸೇವೆಗಳು ಅಥವಾ ತಾಯಿಯ ನಿರ್ವಹಣೆ ಅಂತ ಅಂತಂದರೆ ಈ ಮಗುವಾದಂಥ ಸಂದರ್ಭದಲ್ಲಿ ತಾಯಿಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತು ಶಿಶುಗಳಿಗೆ ಯಾವ ರೀತಿ ಆಹಾರವನ್ನು ಕೊಡ್ತಕ್ಕಂಥದ್ದು ಅಂತ ಮತ್ತು ಈ ಸೇವೆಗಳ ಗುಣಮಟ್ಟವನ್ನು ಒಂದು ವರ್ಷದಲ್ಲಿ ಯಾವ ರೀತಿ ಮಾಡಿದರೆ ಅಂತ ಒಂದು ಲೆಕ್ಕಕ್ಕೆ ತಗೊಂಡು ಈ ಶಿಶು ಮರಣದ ಪರಿಣಾಮವನ್ನು ರಿಲೀಸ್ ಮಾಡ್ತಕ್ಕಂಥದ್ದು ನೋಡಿ ಹಾಗಾದರೆ ಇದು ಹಲವಾರು ದೇಶಗಳಲ್ಲಿ ಪ್ರಮಾಣವು ಸ್ವಸ್ಥತೆಗೆ ಮತ್ತು ಸಾಮಾಜಿಕ ಸುಧಾರಣೆ ಮಟ್ಟವನ್ನು ಅಳೆಯಲಾಗಲು ಬಳಸ್ತಾರೆ ಅದು ಈ ಶಿಶು ಪರಿಣಾಮವನ್ನು ಹಲವಾರು ದೇಶಗಳಲ್ಲಿ ಸಾಮಾಜಿಕ ಸುಧಾರಣೆ ಮತ್ತು ಸಾಮಾಜಿಕದ ಸ್ವಸ್ಥತೆಗೆ ಅಳೆಯಲು ಈ ಶಿಶು ಪರಿಣಾಮವನ್ನು ಬಳಸ್ತಕ್ಕಂಥ ತದನಂತರ ಇದು ಜಿಯೋಗ್ರಫಿಗೆ ಸಂಬಂಧಿಸ ನೋಡಿ ಡ್ಯಾಶ್ ಅನ್ನು ಸಂರಕ್ಷಿಸಲು ರಾಮದೇವರ ಬೆಟ್ಟ ಸೂಚಿಸಲಾಗಿದೆ ಸಲುವಾಗಿ ಅಭಯ ನೋಡಿ ಡ್ಯಾಶ್ ಅಭಯಾರಣ್ಯವನ್ನು ಸುರಕ್ಷಿಸಲು ರಾಮದೇವರ ಬೆಟ್ಟ ಸೂಚ್ಯ ನೋಡಿ ಅಂದರೆ ಯಾವ ಒಂದು ಪ್ರಾಣಿ ಅಥವಾ ಪಕ್ಷಿಯನ್ನು ಸಂರಕ್ಷಿಸುವುದಕ್ಕೆ ರಾಮದೇವರ ಬೆಟ್ಟ ಅಭಯಾರಣ್ಯವು ಬಹಳ ಫೇಮಸ್ ಆಗಿದೆ ಅಂತ ಕೇಳಿರ್ತಕ್ಕಂಥ ಮೊದಲನೇದಾಗಿ ರಣಹದ್ದುಗಳು ತದನಂತರ ಸೋಮಾರಿ ಅಥವಾ ಸ್ಲಾತ್ ಕರಡಿಗಳು ತದನಂತರ ಹುಲಿಗಳು ನಂತರ ಆನೆಗಳು ಹಾಗಾದ್ರೆ ಇದಕ್ಕೆ ಏನಪ್ಪಾ ಆನ್ಸರ್ ಅಂತಂದರೆ ರಣಹದ್ದುಗಳನ್ನು ಸಂರಕ್ಷಿಸುವ ಸೂಚನೆ ನಾವು ರಾಮದೇವರ ಬೆಟ್ಟ ಇದು ರಾಮನಗರದಲ್ಲಿ ಕಂಡುಬರ್ತಕ್ಕಂಥದ್ದು ನೋಡಿ ಇದು ಸೈನ್ಸ್ಗೆ ಸಂಬಂಧಿಸತಕ್ಕಂಥ ಕ್ವೆಶನ್ ಅಥವಾ ಅದು ಮೆಟಲ್ಸ್ಗೆ ಅಥವಾ ಲೋಹಗಳಿಗೆ ಸಂಬಂಧಿಸತಕ್ಕಂಥ ಲೋಹ ಮತ್ತು ಅಲೋಹಗಳಿಗೆ ಸಂಬಂಧಿಸತಕ್ಕಂಥ ಟಾಪಿಕಲ್ಲಿ ಕೇಳಿರ್ತಕ್ಕಂಥ ಮೊದಲನೇದಾಗಿ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಅವಾಹಕದ ಉದಾಹರಣೆ ಆಗಿದೆ ಅಂತ ಕೇಳಿದ್ರು ಅಂದರೆ ಕೆಳಗಿನಲ್ಲಿ ಯಾವುದು ಇನ್ಸುಲೇಟರ್ ವಸ್ತುವಾಗಿದೆ ಅಂತ ಕೇಳಿದರೆ ಮೊದಲನೇದಾಗಿ ವಜ್ರ ಪಾದರಸ ತದನಂತರ ಕಬ್ಬಿಣ ತದನಂತರ ಕ್ರೋಮಿಯಮ್ ಇದರಲ್ಲಿ ಏನಪ್ಪ ಆನ್ಸರ್ ಅಂತಂದರೆ ಇದರಲ್ಲಿ ಅಲೋಹ ಅಥವಾ ಇನ್ಸುಲೇಟರ್ ಯಾವುದಪ್ಪ ಅಂತಂದರೆ ವಜ್ರ ಈ ವಜ್ರ ಯಾವ 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 ರೀತಿ ಇರುತ್ತಪ್ಪ ಅಂದರೆ ಇದು ಕೂಡ ಫುಲ್ ಮೇಡಪ್ ಆಫ್ ಕಾರ್ಬನ್ ಇದು ಕೂಡ ಪ್ರಮುಖವಾಗಿ ಕಾರ್ಬನ್ ಅಣುಗಳನ್ನು ಇದು ಒತ್ತೊತ್ತಾಗಿ ಹೊಂದಿರತಕ್ಕಂಥ ಇದರಲ್ಲಿ ಯಾವುದೇ ತರಹದ ಎಲೆಕ್ಟ್ರಿಸಿಟಿ ಹರಿಯುವುದಿಲ್ಲ ಹಾಗಾಗಿ ಇದನ್ನು ನಾವು ಅಲೋಹ ಅಂತ ಕರಿತಕ್ಕಂಥ ಇದರಲ್ಲಿ ಎಲೆಕ್ಟ್ರಿಸಿಟಿ ಹರಿಯೋದಿಲ್ಲ ಇದನ್ನು ನಾವು ಅವಾಹಕಕ್ಕೆ ಉದಾಹರಣೆನ ಕೊಡ್ತೀವಿ ತದನಂತರ ನೋಡಿ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಬೆಳ್ಳಿಯ ಅಂಶ ಇರತಕ್ಕಂಥದ್ದು ನೋಡಿ ಈ ಕೆಳಗಿನ ನಾಲ್ಕು ವಸ್ತುಗಳಲ್ಲಿ ಯಾವುದರಲ್ಲಿ ಬೆಳ್ಳಿಯ ಅಂಶ ಇಲ್ಲ ಅಂತ ನೋಡ್ತಾ ಇದ್ದು ಜರ್ಮನ್ ಬೆಳ್ಳಿ ಹಾರ್ನ್ ಬೆಳ್ಳಿ ರೂಬಿ ಬೆಳ್ಳಿ ಲೂನಾರ್ ಕಾಸ್ಟಿಕ್ ಅಂತ ಇದರಲ್ಲಿ ಯಾವುದರಲ್ಲಿ ಬೆಳ್ಳಿ ಅಂಶ ಇಲ್ಲಪ್ಪ ಅಂತಂದರೆ ಜರ್ಮನ್ ಬೆಳ್ಳಿ ಅಂತಕ್ಕಂಥ ಒಂದು ವಸ್ತುವಿನಲ್ಲಿ ಬೆಳ್ಳಿ ಅಂಶ ಇಲ್ಲ ಈಗ ಜರ್ಮನ್ ಬೆಳ್ಳಿಯಲ್ಲಿ ಹಾಗಾದರೆ ಯಾವ ಯಾವ ವಸ್ತುಗಳು ಮಿಶ್ರಣವನ್ನು ಹೊಂದಿರ್ತಾರೆ ಅಂತ ನೋಡ್ತಾ ನೋಡಿ ಈ ಜರ್ಮನ್ ಬೆಳಿಯಲ್ಲಿ ನಿಕ್ಕಲ್ ಮತ್ತು ಸತ್ತುಗಳೊಂದಿಗೆ ತಾಮ್ರದ ಮಿಶ್ರಣ ಲೋಹವಾಗಿರುತ್ತೆ ನೋಡಿ ಈ ಜರ್ಮನ್ ಬೆಳೆಯಲ್ಲಿ ನಿಕ್ಕಲ್ ಮತ್ತು ಸತ್ತು ಮತ್ತು ತಾಮ್ರದ ಮಿಶ್ರಣ ಲೋಹವನ್ನು ಹೊಂದಿರತಕ್ಕಂಥದ್ದು ನೋಡಿ ಈ ಇವನು ನಿಕ್ಕಲ್ ಸಿಲ್ವರ್ ಅಥವಾ ಕಾರ್ಟ್ ಎಂದು ಕೂಡ ಕರೆಯಲಾಗುತ್ತೆ ಸಾಮಾನ್ಯವಾಗಿ ಈ ಜರ್ಮನ್ ಸಿಲ್ವಾರಲ್ಲಿ ಯಾವ್ಯಾವ ರೀತಿ ವಸ್ತುಗಳು ಮಿಶ್ರಣ ಹೊಂದಿರ್ತಾವ ಅಂತಂದರೆ ಅರವತ್ತು ಪರ್ಸೆಂಟ್ ತಾಮ್ರ ಇರ್ತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ನಿಕ್ಕಲ್ ಇರ್ತಕ್ಕಂಥದ್ದು ಮತ್ತು ಇಪ್ಪತ್ತು ಪರ್ಸೆಂಟ್ ಸತ್ತು ಕೂಡ ಈ ಜರ್ಮನ್ ಅಲ್ಲಿ ಇರ್ತಕ್ಕಂಥದ್ದು ತದನಂತರ ನೋಡಿ ಗೃಹ ವ್ಯವಹಾರ ಹೋಮ್ ಅಫೇರ್ಸ್ ಮತ್ತು ಸಹಕಾರ ಕೇಂದ್ರ ಸಚಿವರು ರಾಷ್ಟ್ರೀಯ ಗುಪ್ತಚರ ಗ್ರಿಡ್ ಅನ್ನು ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ ಇದರಲ್ಲಿ ಕೋಲ್ಕತ್ತಾ ದೆಹಲಿ ಬೆಂಗಳೂರು ಅಹಮದಾಬಾದ್ ಇದಕ್ಕೆ ಏನಪ್ಪಾ ಆನ್ಸರ್ ಅಂತಂದರೆ ಇದನ್ನು ದೆಹಲಿಯಲ್ಲಿ ಉದ್ಘಾಟಿಸ್ತಾರೆ ನೋಡಿ ಹಾಗಾದರೆ ಗೃಹ ವ್ಯವಹಾರ ಮತ್ತು ಸಹಕಾರ ಕೇಂದ್ರ ಸಚಿವರು ಅಮಿತ್ ಶಾರವರು ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಸೆಪ್ಟೆಂಬರ್ನಲ್ಲಿ ರಾಷ್ಟ್ರೀಯ ಗುಪ್ತಚರ ಗ್ರಿಡ್ ಅನ್ನು ನವದೆಹಲಿಯಲ್ಲಿ ಉದ್ಘಾಟಿಸ್ತಾರೆ ಹಾಗಾದರೆ ಈ ಏನಪ್ಪ ಈ ಗ್ರಿಡ್ ಅಂತಂದರೆ ಭಾರತದ ಭದ್ರತಾ ಏಕೀಕೃತ ವ್ಯವಸ್ಥೆ ಇದು ಭದ್ರತಾ ಮತ್ತು ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳಿಗೆ ಮಾಹಿತಿಗಳನ್ನು ಹಂಚಿಕೊಳ್ಳಲು ಸಹಾಯವನ್ನು ಮಾಡ್ತಕ್ಕಂಥ ಒಂದು ಭದ್ರತಾ ವ್ಯವಸ್ಥೆ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸ್ತಕ್ಕಂಥ ನೋಡಿ ರಾಜ್ಯಸಭೆಯಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸ್ಥಾನಗಳ ಹಂಚಿಕೆ ಒಳಗೊಂಡದ್ದು ಇದರಲ್ಲಿ ಯಾವುದರಲ್ಲಿ ಅಂತ ಕೇಳಿದರು ನೋಡಿ ಮೂರನೇ ವಿವರ ಪಟ್ಟಿ ನಾಲ್ಕನೇ ವಿವರ ಪಟ್ಟಿ ಐದನೇ ವಿವರ ಪಟ್ಟಿ ತದನಂತರ ಆರನೇ ವಿವರ ಪಟ್ಟಿ ಇದರಲ್ಲಿ ನಾಲ್ಕನೇ ವಿವರಣ ಪಟ್ಟಿಯಲ್ಲಿ ವಿವಿಧ ವಿವಿಧ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಗಳಲ್ಲಿ ಸ್ಥಾನಗಳನ್ನು ಹಂಚಿಕೆ ಮಾಡೋದು ಇದು ನಾಲ್ಕನೇ ವಿವರ ಪಟ್ಟಿಗೆ ಸಂಬಂಧಿಸತಕ್ಕಂಥದ್ದು ಹಾಗಾದರೆ ನೋಡಿ ಭಾರತದಲ್ಲಿ ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆಯನ್ನು ನಾವು ಫೋರ್ತ್ ಶೆಡ್ಯೂಲ್ ಅಥವಾ ನಾಲ್ಕನೇ ಅನುಸೂಚಿಯಲ್ಲಿ ಭಾರತದಲ್ಲಿ ನಡೀತಕ್ಕಂಥ ರಾಜ್ಯಸಭೆಯ ಸ್ಥಾನಮಾನಗಳ ಹಂಚಿಕೆಗಳನ್ನು ನಾವು ನಾಲ್ಕನೇ ಅನುಸೂಚಿಗಳಲ್ಲಿ ನೋಡ್ತಕ್ಕಂಥದ್ದು ಇದು ರಾಜ್ಯಸಭೆಯ ಸದಸ್ಯರು ಅವರು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ಪ್ರತಿನಿಧಿಸುತ್ತಾರೆ ಎಂಬುದನ್ನು ಇದು ನಿರ್ಧರಿಸ ನಿರ್ಧರಿಸ ನಿರ್ಧಾರೀಕರಿಸತಕ್ಕಂಥದ್ದು ತದನಂತರ ಈ ಹಂಚಿಕೆಯು ರಾಜ್ಯಸಭೆಗಳಿಗೆ ರಾಜ್ಯಗಳ ಸ್ಥಾನಮಾನ ಹಂಚಿಕೆಯು ಸಂವಿಧಾನ ನಿಯಮದಿಂದ ಪ್ರತಿನಿಧಿತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂದರ್ಶನದ ಪ್ರಾಧಿಕ ಪ್ರಾತಿನಿಧಿಕ ಸಂಖ್ಯೆಯನ್ನು ಇದು ಒದಗಿಸ್ತಕ್ಕಂಥದ್ದು ತದನಂತರ ಇದು ಕೂಡ ಭಾರತದ ಸಂವಿಧಾನಕ್ಕೆ ಸಂಬಂಧಿಸತಕ್ಕಂಥದ್ದು ಇದರಲ್ಲಿ ಭಾರತೀಯ ಸಂವಿಧಾನದಲ್ಲಿ ಏಕಕಾಲೀನ ಪಟ್ಟಿಯನ್ನು ಅಥವಾ ಸಮವರ್ತ ಪಟ್ಟಿಯನ್ನು ಈ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದರೆ ನೋಡಿ ಹಾಗಾದರೆ ಇಂಗ್ಲೆಂಡಿಲ್ಲ ಎರವಲು ಪಡ್ತಾರ ಅಮೇರಿಕಾ ಐರ್ಲ್ಯಾಂಡ್ ಆಸ್ಟ್ರೇಲಿಯಾ ಹಾಗಾದರೆ ಈ ಸಮವರ್ತಿ ಪಟ್ಟಿ ಅಥವಾ ಏಕಕಾಲಿನ ಪಟ್ಟಿಯನ್ನು ಯಾವ ದೇಶದಿಂದ ಎರವಲು ಪಡ್ತಾರಪ್ಪ ಅಂತಂದರೆ ಆಸ್ಟ್ರೇಲಿಯಾ ದೇಶದಿಂದ ಇದನ್ನು ಎರವಲವನ್ನು ಪಡೆದಿರ್ತಕ್ಕಂಥದ್ದು ತದನಂತರ ನೋಡಿ ಇದರಲ್ಲಿ ಭಾರತದ ಸಂವಿಧಾನದಲ್ಲಿ ಏಕಕಾಲೀನ ಪಟ್ಟಿ ಅಥವಾ ಸಿಂಗಲ್ ಲಿಸ್ಟ್ ಅಥವಾ ಮಧ್ಯ ಪಟ್ಟಿ ಅಥವಾ ಕಂಕರೆಂಟ್ ಲಿಸ್ಟ್ ಅಂತಕ್ಕಂಥ ನಾವು ಕರಿತಕ್ಕಂಥ ನೋಡಿ ಈ ಪಟ್ಟಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಅಧಿಕಾರವನ್ನು ಹೊಂದುವ ವಿಷಯಗಳನ್ನ ಇಲ್ಲಿ ಉಲ್ಲೇಖಿಸಲು ನೋಡಿ ಈ ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರಕ್ಕೆ ಸಂಬಂಧಿಸಿದಂಥ ವಿಷಯಗಳು ಮತ್ತು ರಾಜ್ಯಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಒಗ್ಗೂಡಿಸಿ ಒಂದೇ ಸಮವರ್ತಿ ಪಟ್ಟಿಯಲ್ಲಿ ಇರಿಸ್ತಕ್ಕಂಥದ್ದು ಉದಾಹರಣೆಗೆ ಶ್ರೇಣಿಬದ್ಧ ಕಾನೂನುಗಳು ಹಾಗಾದರೆ ಈ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಲ್ಲಿ ಯಾವ್ಯಾವ ಬರ್ತವಪ್ಪ ಅಂತಂದರೆ ಶ್ರೇಣಿಬದ್ಧ ಕಾನೂನುಗಳು ಎಜುಕೇಷನ್ ಶಿಕ್ಷಣ ಬರ್ತಕ್ಕಂಥದ್ದು ಹೆಲ್ತ್ ಆರೋಗ್ಯ ಬರ್ತಕ್ಕಂಥದ್ದು ಸರ್ವೀಸ್ ಸೇವೆಗಳು ಭಾರತದಲ್ಲಿ ಏಕಕಾಲೀನ ಪಟ್ಟಿಯನ್ನು ಆಸ್ಟ್ರೇಲಿಯಾದಿಂದ ಎರವಲು ನೀವು ಭಾರತದಲ್ಲಿ ಸಮವರ್ತಿ ಪಟ್ಟಿ ಅಥವಾ ಏಕಕಾಲೀನ ಪಟ್ಟಿ ಅಥವಾ ಕನ್ಕರೆಂಟ್ ಲಿಸ್ಟನ್ನು ಆಸ್ಟ್ರೇಲಿಯಾದಿಂದ ನಾವು ಎರವಲನ್ನು ಪಡ್ಕೊಂಡಿದ್ದೀವಿ ನೋಡಿ ಹಾಗಾದರೆ ಈ ಪಟ್ಟಿಗೆ ಸಂಬಂಧಿಸಿದಂತೆ ಈ ಪಟ್ಟಿಯು ಕೇಂದ್ರ ಮತ್ತು ರಾಜ್ಯ ಶಾಸನದ ನಡುವೆ ಅಧಿಕಾರದ ಹಂಚಿಕೆಯನ್ನು ಸುಧಾರಿಸಲು ಸಹಾಯವನ್ನು ಮಾಡ್ತಕ್ಕಂಥ ನೋಡಿ ಈ ಪಟ್ಟಿಯು ಕೇಂದ್ರ ಮತ್ತು ರಾಜ್ಯ ಶಾಸನ ಸಭೆ ಅಥವಾ ವಿಧಾನಸಭೆಗಳ ನಡುವೆ ಅಧಿಕಾರವನ್ನು ಹಂಚಿಕೆಯನ್ನು ಮಾಡ್ತಕ್ಕಂಥದ್ದು ತದನಂತರ ಹಾಗಾಗಿ ಇಬ್ಬರೂ ಸರ್ಕಾರಗಳು ಈ ವಿಷಯಗಳ ಮೇಲೆ ಒಪ್ಪಿಗೆ ಪಡೆದು ಕಾನೂನುಗಳನ್ನು ಶ್ರೇಣಿಯನ್ನು ಮಾಡ್ತಾರೆ ನೋಡಿ ಈ ಸಮವರ್ತಿ ಪಟ್ಟಿಯ ಮೇಲೆ ವಿಷಯಗಳಲ್ಲಿ ಯಾವುದೇ ಒಂದು ತಿದ್ದುಪಡಿ ಅಥವಾ ಯಾವುದೇ ಒಂದು ಮಸೂದೆಯನ್ನು ಓಡಿಸಬೇಕಾದ್ರೆ ಯಾವುದೇ ಒಂದು ವಿಷಯಗಳಿಗೆ ಸಂಬಂಧಿಸಕ್ಕಂತೆ ಮಾಡ್ತಕ್ಕಂಥ ಕಾನೂನುಗಳಿಗೆ ರಾಜ್ಯಸಭೆ ಅಥವಾ ರಾಜ್ಯ ಶಾಸನ ಸಭೆ ಮತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಕೇಂದ್ರದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರದ ಸಂಸತ್ತು ಮತ್ತು ಆ ರಾಜ್ಯಕ್ಕೆ ಸಂಬಂಧಿಸಿದಂಥ ರಾಜ್ಯ ವಿಧಾನಸಭೆಯ ಎರಡೂ ಒಪ್ಪಿಗೆಯನ್ನು ಪಡ್ಕೊಂಡು ಅದು ಕಾನೂನು ಆಗ್ತಕ್ಕಂಥದ್ದು ಈಗ ಇದು ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಸ್ತಕ್ಕಂಥದ್ದು ನೋಡಿ ಕೆಳಗಿನವುಗಳಲ್ಲಿ ಯಾವುದು ಒಂದು ವಿಧದ ಬಿಲ್ ಅಥವಾ ಕರಡು ಮಸೂದೆ ಅಲ್ಲ ಅಂತ ಕೇಳಿದ್ದಾರೆ ಹಾಗಾಗಿ ಇದರಲ್ಲಿ ಯಾವುದಪ್ಪ ಆನ್ಸರ್ ಅಂತ ಅಂದರೆ ನೋಡಿ ಯಾವುದು ವಿಧದ ಬಿಲ್ ಅಲ್ಲ ಅಂತ ಕೇಳಿದ್ದಾರೆ ಇದರಲ್ಲಿ ಮೂಲ ಬಿಲ್ಗಳು ಅಥವಾ ಕರಡು ಮಸೂದೆಗಳು ತಿದ್ದುಪಡಿ ಮಸೂದೆಗಳು ಫಾರ್ವರ್ಡಿಂಗ್ ಅಥವಾ ರವಾನಿಸುವ ಮಸೂದೆ ನೋಡಿ ಕನ್ಸಾಲಿಡೇಟಿಂಗ್ ಅಥವಾ ಕ್ರೋಢೀಕರಿಸುವ ಮಸೂದೆಗಳು ಅಂತ ನೋಡ್ತಾ ಬಂದ ಹಾಗಾದರೆ ಈ ಕೆಳಗಿನಲ್ಲಿ ಯಾವುದು ಒಂಥರದ ಬಿಲ್ ಅಲ್ಲ ಅಂದರೆ ಕೆಳಗಿನಲ್ಲಿ ಯಾವುದು ಒಂದು ಮಸೂದೆ ಅಲ್ಲ ಅಂತ ನೋಡಿದರೆ ಇದರಲ್ಲಿ ಫಾರ್ವರ್ಡಿಂಗ್ ಅಥವಾ ರವಾನಿಸುವ ಮಸೂದೆಗಳು ಈ ಮಸೂದೆಗಳು ಇಲ್ಲ ಹಾಗಾದರೆ ಈ ಯಾವ ಯಾವ ಮಸೂದೆಗಳು ಇದೆ ಅಂತ ನೋಡ್ತಾರೆ ನೋಡಿ ಭಾರತದ ಸಂವಿಧಾನದಲ್ಲಿ ಮೂಲ ಮಸೂದೆಗಳು ಅಥವಾ ಒರಿಜಿನಲ್ ಬಿಲ್ಸ್ ಹೊಸ ಕಾನೂನನ್ನು ರೂಪಿಸುವ ಮಸೂದೆ ನೋಡಿ ಮೂಲ ಮಸೂದೆಗಳು ಅಥವಾ ಒರಿಜಿನಲ್ಸ್ ಮಸೂದೆಗಳು ಒರಿಜಿನಲ್ ಬಿಲ್ಸ್ ಅಂತಂದರೆ ಹೊಸ ಕಾನೂನುಗಳನ್ನು ರೂಪಿಸ್ತಕ್ಕಂಥ ಮಸೂದೆಗಳು ತದನಂತರ ತಿದ್ದುಪಡಿ ಮಸೂದೆಗಳು ಅಥವಾ ಅಮೆಂಡ್ಮೆಂಟ್ ಬಿಲ್ಸ್ ಇವು ಕಾನೂನುಗಳಲ್ಲಿ ಬದಲಾವಣೆಯನ್ನು ಮಾಡ್ತಕ್ಕಂಥ ಮಸೂದೆ ನೋಡಿ ಈ ಅಮೆಂಡ್ಮೆಂಟ್ ಅಂತ ತಿದ್ದುಪಡಿಗಳು ಅಂತಂದರೆ ಸಂವಿಧಾನದಲ್ಲಿ ಮಾಡಿರ್ತಕ್ಕಂಥ ಕಾನೂನುಗಳನ್ನು ಮುಂದಿನ ಬರ್ತಕ್ಕಂಥ ಜನ್ರೇಷನ್ಗೆ ಯಾವ ರೀತಿ ಸಂಬಂಧಪಡ್ತೋ ಆ ರೀತಿ ತಿದ್ದುಪಡಿಗಳನ್ನು ಮಾಡಲಿರ್ತಕ್ಕಂಥ ಅಥವಾ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನುಗಳನ್ನು ತಿದ್ದುಪಡಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ತರ್ತಕ್ಕಂಥ ಮಾಡ್ತಕ್ಕಂಥದ್ದಕ್ಕೆ ಈ ಅಮೆಂಡ್ಮೆಂಟ್ ಬಿಲ್ಸ್ ಅಂತಕ್ಕಂಥ ಕರಿತಕ್ಕಂಥ ನೆಕ್ಸ್ಟು ಫೈನಾನ್ಷಿಯಲ್ ಬಿಲ್ ಅಂತಕ್ಕಂಥವು ಸರ್ಕಾರಿ ಹಣಕಾಸು ಮತ್ತು ಬಜೆಟ್ ಮತ್ತು ತೆರಿಗೆ ಸಂಬಂಧಿಸಿದ ವಿಷಯಗಳನ್ನು ಪರಿಹರಿಸ್ತಕ್ಕಂಥ ಮಸೂದೆಗಳು ತದನಂತರ ಕನ್ಸಾಲಿಡೇಟೆಡ್ ಅಥವಾ ಕ್ರೋಢೀಕರಿಸಿದ ಮಸೂದೆಗಳು ನೋಡಿ ಇವು ಕನ್ಸಾಲೇಟಿಂಗ್ ಬಿಲ್ಸ್ ವಿವಿಧ ವಿಧದ ಕಾನೂನುಗಳನ್ನು ಒಟ್ಟುಗೂಡಿಸಲು ಬಳಸುವ ಮಸೂದೆಗಳು ತದನಂತರ ನೋಡಿ ಇದು ಕೂಡ ಕೆಳಗಿನವುಗಳಲ್ಲಿ ಯಾವುದು ಶಾಸನಾಂಗದಲ್ಲಿ ಚಲನೆಯ ವರ್ಗವಲ್ಲ ಅಂತ ಹೇಳಿದ ಮೊದಲಾಗಿ ವಸ್ತುನಿಷ್ಠ ಚಲನಜಗಳು ಅಥವಾ ಸಬ್ಸ್ಟ್ರಾಕ್ಟಿವ್ ಮೋಷನ್ ಅಂತಕ್ಕಂಥದ್ದು ತದನಂತರ ಸಹಾಯಕ ಚಲನೆಗಳು ಅಥವಾ ಸಬ್ಸಿಡರಿ ಮೋಷನ್ಸ್ ತದನಂತರ ಬದಲಿ ಚಲನೆಗಳು ಇವು ಸಬ್ಸ್ಟಿಟ್ಯೂಟ್ ಮೋಷನ್ಸ್ಗಳು ತದನಂತರ ತಗ್ಗುವ ಚಲನೆಗಳು ಅಥವಾ ಸಬ್ಸೈಡ್ ಮೋಷನ್ ಅಂತಕ್ಕಂಥ ಕೇಳಿರ್ತಕ್ಕಂಥ ಹಾಗಾದರೆ ಇವುಗಳಲ್ಲಿ ಯಾವ ಶಾಸನಾಂಗದಲ್ಲಿರ್ತಕ್ಕಂಥ ಚಲನೆಯ ವರ್ಗಗಳಲ್ಲ ಅಂತ ನೋಡ್ತಾ ಬಂದು ಇವುಗಳಲ್ಲಿ ತಗ್ಗುವ ಚಲನೆಗಳು ಅಥವಾ ಸಬ್ಸೈಡ್ ಮೋಷನ್ಗಳು ನಮ್ಮ ಶಾಸನಾಂಗ ಚಲನೆಗಳಲ್ಲಿ ಇರ್ತಕ್ಕಂಥ ಹಾಗಾದರೆ ನಮ್ಮ ಶಾಸಕಾಂಗಗಳಲ್ಲಿ ಶಾಸಕಾಂಗಗಳಲ್ಲಿ ಯಾವ ರೀತಿ ಚಲನೆಗಳು ಇದಾವೆ ಅಂತ ನೋಡ್ತಾ ಮೊದಲನೇದಾಗಿ ವಸ್ತುನಿಷ್ಠ ಚಲನೆಗಳು ವಸ್ತುನಿಷ್ಠ ಚಲನೆ ಅಥವಾ ಸಬ್ಸ್ಟ್ಯಾನ್ಸ್ಟೇಟಿವ್ ಮೋಷನು ಇದು ನೋಡಿ ಪ್ರಮುಖವಾದ ನೀತಿ ಅಥವಾ ವಿಷಯವನ್ನು ಪ್ರಸ್ತಾಪಿಸಲು ಚಲನಾಂಗಗಳು ನೋಡಿ ಈ ಸಬ್ಸ್ಟ್ಯಾಂಟೇಟಿವ್ ಮೋಷನ್ ಅಂತಂದರೆ ಅಥವಾ ವಸ್ತುನಿಷ್ಠ ಚಲನೆಗಳಂತಂದರೆ ಈಗ ಒಂದು ಸಂಸತ್ನಲ್ಲಿ ಅಧಿವೇಶನ ನಡೀತಿರುತ್ತೆ ಆ ಒಂದು ಸಮಯದಲ್ಲಿ ಪ್ರಮುಖವಾದ ನೀತಿ ಅಥವಾ ಪ್ರಮುಖವಾದ ವಿಷಯವನ್ನು ಪ್ರಸ್ತಾಪಿಸ್ತಕ್ಕಂಥ ಒಂದು ಸಮಯದಲ್ಲಿ ಈ ವಸ್ತುನಿಷ್ಠ ಅಥವಾ ಸಬ್ಸೆಂಟ್ರೀ ಮೋಷನ್ಗಳನ್ನು ನಡೆಸ್ತಕ್ಕಂಥದ್ದು ಉದಾಹರಣೆಗೆ ಮೂಲ ಬಿಲ್ ಅಥವಾ ಕಾನೂನನ್ನು ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದು ತದನಂತರ ಸಹಾಯಕ ಚಲನೆಗಳು ಅಥವಾ ಸಬ್ಸಿಡರಿ ಮೋಷನ್ ಅಂತಕ್ಕಂಥದ್ದು ಇವು ಯಾವುದಕ್ಕೆ ಅಂತಂದರೆ ಮುಖ್ಯ ಚಲನಾಂಗದ ಚರ್ಚೆ ಅಥವಾ ವಿಚಾರವನ್ನು ಸುಧಾರಿಸಲು ಅಥವಾ ಅದನ್ನು ನಿರ್ಣಯಿಸಲು ಸಹಾಯ ಮಾಡುವ ಚಲನಾಂಗಗಳು ಅಥವಾ ಉದಾಹರಣೆಗೆ ತಾರ್ಕಿಕ ನಿರ್ಬಂಧ ಮತ್ತು ಪರಿಣ ನೋಡಿ ಇವು ಮುಖ್ಯವಾದಂಥ ವಿಷಯಗಳ ಬಗ್ಗೆ ಚರ್ಚೆ ಮತ್ತು ಅಥವಾ ಆ ಮುಖ್ಯವಾದ ವಿಷಯಕ್ಕೆ ಸಂಬಂಧಿಸಕ್ಕಂಥ ಚರ್ಚೆಗಳನ್ನು ಸುಧಾರಿಸಲು ಅಥವಾ ಅಲ್ಲಿ ಆ ಚರ್ಚೆಗೆ ಸಂಬಂಧಿಸಪಟ್ಟಂಗೆ ಜನರನ್ನು ಸಮಾಧಾನ ಪಡಿಸ್ತಕ್ಕಂಥದ್ದು ಅಥವಾ ಆ ವಿಷಯದ ಬಗ್ಗೆ ಏನಾದರೂ ಒಂದು ಮುಖ್ಯವಾದ ನಿರ್ಣಯ ತಿಳ್ಕೊಳ್ಳಕ್ಕೆ ಸಹಾಯವನ್ನು ಮಾಡತಕ್ಕಂಥ ಇವು ಮೋಷನ್ಸ್ಗಳು ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದರೆ ತಾತ್ಕಾಲಿಕ ನಿರ್ಬಂಧ ಅಥವಾ ಪರಿಕಲ್ಪನೆ ತದನಂತರ ಬದಲಿ ಚಲನೆಗಳು ಅಥವಾ ಸಬ್ಸ್ಟಿಟ್ಯೂಟ್ ಮೋಷನ್ಸ್ಗಳು ನೋಡಿ ಇದು ಪ್ರಸ್ತುತ ಚಲನಾಂಗದ ಬದಲಿಗೆ ಪರ್ಯಾಯ ವಿಧಾನವನ್ನು ಪ್ರಸ್ತಾಪಿಸುವ ಚಲನಾಂಗ ನೋಡಿ ಈಗ ಸಂಸತ್ತಿನ ಅಧಿವೇಶನ ನಡೀತಕ್ಕಂಥದ್ದು ಈಗ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಒಂದು ಮಸೂದೆ ಡಿಸ್ಕಷನ್ ಇರುತ್ತೆ ಆ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಿಸತಕ್ಕಂಥ ಯಾವುದಾದ್ರೂ ಡಿಸ್ಕಷನ್ ಬಿಟ್ಟು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸತಕ್ಕಂಥ ಯಾವುದಾದ್ರೂ ಮಸೂದೆಯನ್ನು ಅವರು ಮಸೂದೆಯನ್ನು ಅಲ್ಲಿ ಚರ್ಚೆ ಮಾಡಲಿಟ್ಟಾಗ ಆ ಸಮಯದಲ್ಲಿ ಸಬ್ಸ್ಟಿಟ್ಯೂಟ್ ಅಥವಾ ಬದಲಿ ಚಲನೆಗಳನ್ನು ನಾವು ಶಾಸನಾಂಗ ಸಭೆಗಳಲ್ಲಿ ಅಥವಾ ಸಂಸತ್ತಿನಲ್ಲಿ ನೋಡ್ತಕ್ಕಂಥ ನಿಶ್ಟು ತಾತ್ಕಾಲಿಕ ಚಲನೆಗಳು ಅಥವಾ ಪ್ರೊಸೀಡ್ಯುರಲ್ ಮೋಷನ್ಸ್ಗಳು ಇವು ನೋಡಿ ಇವು ಏನಪ್ಪಾ ಅಂತಂದರೆ ಇವು ವಿಧಾನಸಭೆಯ ಕಾರ್ಯವಿಧಾನ ಅಥವಾ ಪ್ರಕ್ರಿಯೆ ಕುರಿತು ತಾತ್ಕಾಲಿಕ ಕ್ರಮ ಉದಾಹರಣೆ ವಿಚಾರಣೆ ತಿರಸ್ಕಾರ ಅಥವಾ ಚರ್ಚೆ ಮುಂದೂಡ ನೋಡಿ ಈ ಪ್ರೊಸೀಡ್ಯುರಲ್ ಮೋಷನ್ಸ್ ಅಂತಂದರೆ ವಿಧಾನಸಭೆಯಲ್ಲಿ ಸೆಷನ್ ಅಥವಾ ಅಧಿವೇಶನ ನಡೀತಿರ್ಬೇಕಾದ್ರೆ ಆ ಸದನದಲ್ಲಿ ನಡೀತಕ್ಕಂಥ ಕಾರ್ಯವಿಧಾನ ಮತ್ತು ಅಲ್ಲಿ ನಡೀತಕ್ಕಂಥ ಕಾರ್ಯದಲ್ಲಿ ಯಾವ ರೀತಿ ಪ್ರಕ್ರಿಯೆಯನ್ನು ಕುರಿತು ತಗತಕ್ಕಂಥ ತಾತ್ಕಾಲಿಕವಾದ ತಕ್ರಮ ಕ್ರಮ ಉದಾಹರಣೆಗೆ ವಿಚಾರಣೆಯನ್ನು ತಿರಸ್ಕಾರ ಮಾಡ್ತಕ್ಕಂಥ ಈಗ ಯಾವುದಾದ್ರೂ ಒಂದು ಮಸೂದೆಗೆ ಅಥವಾ ಯಾವುದಾದ್ರೂ ವಿಷಯಗಳಿಗೆ ಸಂಬಂಧಿಸತಕ್ಕಂತೆ ತಿರಸ್ಕಾರವನ್ನು ಮಾಡ್ತಕ್ಕಂಥದ್ದು ನೆಕ್ಸ್ಟು ಈಗ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಿಸತಕ್ಕಂಥ ಇವತ್ತು ಮಾಡ್ತಕ್ಕಂಥ ಚರ್ಚೆಯನ್ನು ನಾಳೆ ನಾಳೆಗೆ ಮುಂದುವರ್ತಕ್ಕಂಥ ಸಮಯದಲ್ಲಿ ನಾವು ಈ ತಾತ್ಕಾಲಿಕ ಚಲಗ ಅಥವಾ ಪ್ರೊಸೀಜರಲ್ ಮೋಷನ್ಸ್ಗಳನ್ನು ಬಳಸ್ತಕ್ಕಂಥ ತದನಂತರ ನೋಡಿ ಲೋಕಸಭೆಗೆ ಸಂಬಂಧಿಸತಕ್ಕಂಥದ್ದೇ ಲೋಕಸಭೆ ಅಥವಾ ಜನರ ಮನೆಯನ್ನು ಮೊದಲ ಬಾರಿಗೆ ಯಾವ ಇ ಸಿ ಸರಿಯಾಗಿ ಸ್ಥಾಪಿಸಲಾಯಿತು ಅಂತ ಕೇಳಿ ನೋಡಿ ಈ ಕೆಳಗಿನ ಯಾವ ಒಂದು ದಿನಕ್ಕದನ್ನು ಮೊದಲ ಬಾರಿ ಲೋಕಸಭೆ ಜಾರಿಯಾಯಿತು ಅಂತ ಕೇಳಿದೆ ಮೊದಲನೇದಾಗಿ ಹದಿನೆಂಟು ಜೂನ್ ಸಾವಿರದ ಒಂಬೈನೂರ ಐವತ್ತೆರಡು ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತೆ ಎರಡು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೆರಡು ತದನಂತರ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತು ಹಾಗಾದರೆ ಯಾವ ದಿನಾಂಕದ ನಮ್ಮ ಭಾರತದ ಲೋಕಸಭೆ ಜಾರಿ ಆಯ್ತಪ್ಪ ಅಂತಂದರೆ ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲಿ ನಮ್ಮ ಭಾರತದ ಲೋಕಸಭೆ ಸ್ಥಾಪಿಸಲಾಯಿತು ಹಾಗಾದರೆ ಈ ಇದ್ರ ಬಗ್ಗೆ ನೋಡ್ತಾವ ನೋಡಿ ನಮ್ಮ ಭಾರತದ ಲೋಕಸಭೆಯನ್ನು ಮೊದಲ ಬಾರಿಗೆ ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತೆರಡರಂದು ಇದು ಅಧಿವೇಶನವನ್ನು ಪ್ರಾರಂಭಿಸಿತು ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಜನರಲ್ ಚುನಾವಣೆಯ ನಂತರ ಈ ದಿನದಿಂದ ಲೋಕಸಭೆ ತನ್ನ ಶಾಸನಿಕ ಕಾರ್ಯ ಕಾರ್ಯವೈಖರಿಯನ್ನು ಆರಂಭಿಸಲು ಶುರುವಾಯ್ತಕ್ಕಂಥದ್ದು ತದನಂತರ ನೋಡಿ ಕೆಳಗಿನ ಯಾವ ನಾಯಕರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉಗ್ರಗಾಮಿ ಸಂಬಂಧ ಹೊಂದಿಲ್ಲ ನೋಡಿ ಈ ಕೆಳಗಿನ ಯಾವ ನಾಯಕರು ಉಗ್ರಮ ಉಗ್ರಗಾಮಿಗಳಿಗೆ ಸಂಬಂಧಿ ಸಂಬಂಧಿಸಿದ ವ್ಯಕ್ತಿ ಅಲ್ಲ ಅಂತ ಕೇಳಿದರೆ ನೆಕ್ಸ್ಟು ಲೋಕಮಾನ್ಯ ತಿಲಕರವರು ಅರವಿಂದ ಘೋಷ್ರವರು ಲಾಲಾ ರಾಯರವರು ದಾದಾಬಾಯಿ ನವರೋಜ್ ಹಾಗಾದರೆ ಈ ಕೆಳಗಿನ ಯಾವ ವ್ಯಕ್ತಿಗಳಲ್ಲಿ ಯಾರು ಉಗ್ರಗಾಮಿಗಳ ಜೊತೆಗೆ ಸಂಬಂಧಗಳನ್ನು ಹೊಂದಿಲ್ಲ ಅಂತಂದರೆ ಇದರಲ್ಲಿ ದಾದಾಬಾಯಿ ಅವರು ಉಗ್ರಗಾಮಿಗಳ ಜೊತೆಗೆ ಸಂಬಂಧವನ್ನು ಹೊಂದಿಲ್ಲ ಹಾಗಾದರೆ ಈ ದಾದಾಬಾಯಿ ಅವರು ಯಾರಪ್ಪ ಅಂತಂದರೆ ಈ ದಾದಾಬಾಯಿ ಅವರು ಮಂದಗಾಮಿಗಳ ಒಂದು ಪ್ರಕ್ರಿಯೆಯಲ್ಲಿ ಇವರು ಬರ್ತಕ್ಕಂಥದ್ದು ನಂತರ ನೋಡಿ ಈ ಕೆಳಗಿನವರುಗಳಲ್ಲಿ ಯಾರು ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕರು ಯಾರಪ್ಪ ಅಂತ ಕೇಳಿದ್ದಾರೆ ಹಾಗಾದರೆ ಈ ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕರು ಯಾರಪ್ಪ ಅಂತಂದರೆ ಅನ್ನಿ ಬೆಸೆಂಟ್ರವರು ಮೇಡಮ್ ಬ್ಲಾವಸ್ಕಿಯವರು ಮೇಡಮ್ ಕಾಮಾರವರು ಲಾಲಾ ಲಜಪತರು ಹಾಗಾದರೆ ಯಾರಪ್ಪ ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಕರು ಯಾರಪ್ಪ ಅಂತಂದರೆ ಮೇಡಮ್ ಬ್ಲಾವಸ್ಕಿಯವರು ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕರು ತದನಂತರ ನೋಡಿ ಈ ಥಿಯೋಸೊಫ್ ಈ ಥಿಯೋಸಫಿಕಲ್ ಸೊಸೈಟಿಯನ್ನು ಸಾವಿರದ ನೂರ ಎಪ್ಪತ್ತೈದರಲ್ಲಿ ಹೆಲೆನಾ ಬ್ಲಾವಸ್ಕಿ ಬ್ಲಾವಸ್ಕಿಯವರು ಮತ್ತು ಹೆನ್ರಿ ಸ್ಟೀಲ್ ಅಲ್ಕಾಟ್ ರವರು ಮತ್ತು ವಿಲಿಯಂ ಕ್ವಾನ್ ನ್ಯಾಯಾಧೀಶ ಎಂಬತಕ್ಕಂಥವ್ರು ಈ ಮೂರು ಜನ ಥಿಯೋಸಫಿಕಲ್ ಸೊಸೈಟಿಯನ್ನು ಇವರು ಸ್ಥಾಪಿಸತಕ್ಕಂಥದ್ದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬ್ಲಾವರ್ಡ್ಸ್ಕಿ ಮತ್ತು ಹೆನ್ರಿ ಅಲ್ಕಾಟ್ ಮತ್ತು ವಿಲಿಯಂ ಕ್ವಾನ್ ಎಂಬತಕ್ಕಂಥ ನ್ಯಾಯಾಧೀಶರು ಈ ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಿಸ್ತಕ್ಕಂಥ ನೋಡಿ ಹಾಗಾದರೆ ಈ ಥಿಯೋಸಫಿಕಲ್ ಸೊಸೈಟಿಯನ್ನು ಶು ಸ್ಟಾರ್ಟ್ ಮಾಡಲಿಕ್ಕೆ ಏನಪ್ಪ ಕಾರಣ ಮುಖ್ಯವಾಗಿ ಅಂತಂದು ಇದು ನಿಗೂಢ ತತ್ವಶಾಸ್ತ್ರದ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಮತ್ತು ಆಧ್ಯಾತ್ಮಿಕ ಮತ್ತು ಅತೀಂದ್ರಿಯ ಜ್ಞಾನದ ಅನ್ವೇಷಣೆಯನ್ನು ಉತ್ತೇಜಿಸಲು ಅವರು ಈ ಸಮಾಜವನ್ನು ಸ್ಥಾಪಿಸಿದರು ಯಾರು ಅಲ್ಕಾಟ್ ಮತ್ತು ಮೇಡಮ್ ಬ್ಲಾವಸ್ಕಿ ಮತ್ತು ವಿಲಿಯಂ ಕ್ವಾನ್ ಎಂಬತಕ್ಕಂಥ ನ್ಯಾಯಾಧೀಶರು ನಿಗೂಢದ ತತ್ವಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಮತ್ತು ಆಧ್ಯಾತ್ಮಿಕ ಮತ್ತು ಅತೀಂದ್ರಿಯ ಜ್ಞಾನಗಳನ್ನು ಅನ್ವೇಷಣೆ ಮಾಡ್ತಕ್ಕಂಥದ್ದು ಈ ಒಂದು ಚಟುವಟಿಕೆಗಳನ್ನು ಉತ್ತೇಜಿಸಲು ಥಿಯೋಸೋಫಿಕಲ್ ಸೊಸೈಟಿಗಳನ್ನು ಶುರು ಮಾಡ್ತಕ್ಕಂಥದ್ದು ತದನಂತರ ನೋಡಿ ಭಾರತೀಯ ಉಪಖಂಡದಲ್ಲಿ ಪ್ರಕಟವಾದ ಮೊದಲ ಆಂಗ್ಲ ಭಾಷೆಯ ಪತ್ರಿಕೆಯ ನೋಡಿ ನಮ್ಮ ಭಾರತದ ಉಪಖಂಡದಲ್ಲಿ ಮೊದಲು ಪ್ರಿಂಟ್ ಆದಂತಹ ಇಂಗ್ಲೀಷ್ ಪೇಪರ್ ಯಾವುದಪ್ಪ ಅಂತ ಕೇಳಿದ್ರೆ ಬೆಂಗಾಲ್ ಗೆಜೆಟ್ ದ ಹಿಂದೂ ದ ಸ್ಟೇಟ್ಸ್ ಮೂವನ್ ಅಂತಕ್ಕಂಥದ್ದು ತದನಂತರ ವಾಯ್ಸ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಹಾಗಾದರೆ ಭಾರತದಲ್ಲಿ ಮೊದಲ ಬಾರಿಗೆ ಪ್ರಿಂಟ್ ಆದಂತಹ ಇಂಗ್ಲಿಷ್ ಪತ್ರಿಕೆ ಯಾವುದಪ್ಪ ಅಂತಂದರೆ ಬೆಂಗಾಲ್ ಬೆಂಗಾಲ್ ಗೆಜೆಟ್ ಅಂತಕ್ಕಂಥದ್ದು ಭಾರತದ ಉಪಖಂಡದಲ್ಲಿ ಪ್ರಿಂಟ್ ಆದಂತಹ ಮೊ ಬೆಂಗಾಲ್ ಗೆಜೆಟ್ ಅಂತಕ್ಕಂಥದ್ದು ಭಾರತದಲ್ಲಿ ಮುದ್ರಾಡುವಂಥ ಮೊದಲ ಇಂಗ್ಲಿಷ್ ಪತ್ರಿಕೆ ಹಾಗಾದರೆ ಈ ಬೆಂಗಾಲ್ ಗೆಜೆಟ್ ಬಗ್ಗೆ ನೋಡ್ತಾ ಬರೋಣ ನೋಡಿ ಈ ಬೆಂಗಾಲ್ ಗೆಜೆಟ್ ಬಗ್ಗೆ ಇದು ಭಾರತದ ಮೊದಲ ಇಂಗ್ಲೀಷ್ ಪತ್ರಿಕೆ ಯಾವುದು ಬೆಂಗಾಲ್ ಗೆಜೆಟ್ ದಿ ಬೆಂಗಾಲ್ ಗೆಜೆಟನ್ನು ಹಿಕೀಸ್ ಬೆಂಗಾಲ್ ಗೆಜೆಟ್ ಅಂತಕ್ಕಂಥ ಕರೀತಾರೆ ಇದನ್ನು ಸಾವಿರದ ಏಳುನೂರ ಎಂಬತ್ತರಲ್ಲಿ ಜೇಮ್ಸ್ ಅಗಸ್ಟ್ ಹಿಕ್ಕಿ ಅಂತಕ್ಕಂಥ ವ್ಯಕ್ತಿ ಸ್ಥಾಪಿಸ್ತಾರೆ ಎಕ್ಸಾಮಲ್ಲಿ ಕೇಳ್ತಾರೆ ಈ ಕೆಳಗಿನ ಯಾವ ವ್ಯಕ್ತಿ ಭಾರತದ ಮೊದಲ ಇಂಗ್ಲೀಷ್ ಪತ್ರಿಕೆ ಆದ ಬೆಂಗಾಲ್ ಗೆಸೆಟ್ಟನ್ನು ಸ್ಥಾಪಿಸಿದ್ರು ಅಂತ ಕೇಳಿದರೆ ನಾವು ಜೇಮ್ಸ್ಡ್ ಅಗಸ್ಟಿಕೆಯನ್ನು ಅಂತಕ್ಕಂಥ ವ್ಯಕ್ತಿ ಸ್ಥಾಪಿಸ್ತಾರೆ ಯಾವ ಇಸ್ವಿಯಲ್ಲಿ ಈ ಆಂಗ್ಲ ಪತ್ರಿಕೆಯನ್ನು ಸ್ಥಾಪಿಸ್ತಾರಪ್ಪ ಅಂತಂದರೆ ಸಾವಿರದ ಏಳುನೂರ ಎಂಬತ್ತರ ದಶಕದಲ್ಲಿ ಈ ಆಂಗ್ಲ ಪತ್ರಿಕೆಯನ್ನು ಶುರು ಮಾಡತಕ್ಕಂಥದ್ದು ನೆಕ್ಸ್ಟು ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹವನ್ನು ಏನೊಂದು ಕರೀತಾರಪ್ಪ ಅಂತಂದ್ರೆ ಈಗ ಗಾಂಧೀಜಿ ಉಪ್ಪಿನ ಸತ್ಯ ಮಾಡಿದಂಥ ಉಪ್ಪಿನ ಸತ್ಯಾಗ್ರಹವನ್ನು ನಾವು ಇನ್ನೊಂದು ಯಾವ ರೀತಿಯಿಂದ ಕರಿತಾರಪ್ಪ ಅಂತಂದ್ರೆ ಅಸಹಕಾರ ಚಳುವಳಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಥವಾ ನಾಗರಿಕ ಅಸಹಕಾರ ಚಳುವಳಿ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂತಕ್ಕಂಥ ಚಂಪಾರಣ್ಯ ಸತ್ಯಾಗ್ರಹ ಚಂಪಾರಣ್ಯ ಮೂವ್ಮೆಂಟ್ ಅಂತಕ್ಕಂಥ ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಚಳುವಳಿ ಹಾಗಾದರೆ ಗಾಂಧೀಜಿಯವ್ರನ್ನ ಹುಡಿದಂತಹ ಉಪ್ಪಿನ ಸತ್ಯಾಗ್ರಹ ಏನಂತ ಕರಿತಾರಪ್ಪ ಅಂತಂದರೆ ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್ ಅಥವಾ ನಾಗರಿಕ ಅಸಹಚಾರ ನಾಗರಿಕ ಅಸಹಕಾರ ಚಳವಳಿ ತಗೊಂಡು ಕರೀತಾರೆ ದಂಡಿ ಸತ್ಯಾಗ್ರಹ ಅಂತಕ್ಕಂತ ಕರೀತಾರೆ ಹಾಗಾದರೆ ನೋಡಿ ಇದ್ರ ಬಗ್ಗೆ ನೋಡ್ತಾ ಬರ್ರೆ ನೋಡಿ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸಿದ ಭಾರತದಲ್ಲಿ ನಾಗರಿಕ ಅಸಹಕಾರ ಚಳವಳಿಯು ಬ್ರಿಟಿಷ್ ವಸಾಹತು ಆಳ್ವಿಕೆ ವಿರುದ್ಧ ಅಹಿಂಸಾತ್ಮಕ ಪ್ರತಿಭಟನೆ ಆಗಿದೆ ನೋಡಿ ಬ್ರಿಟಿಷರವರು ನಮ್ಮ ಭಾರತದ ಮೇಲಿರ್ತಕ್ಕಂತಹ ದೌರ್ಜನ್ಯಗಳು ಮತ್ತು ಅಧಿಕಾರಶಾಹಿಯಾಗಿ ಆಳ್ವಿಕೆಯನ್ನು ಮಾಡ್ತಕ್ಕಂಥದ ವಿರುದ್ಧ ಇವರು ಅಹಿಂ ಯಾವುದೇ ಒಂದು ಅಹಿಂಸೆಯನ್ನು ಮಾಡ್ತಕ್ಕಂಥದ್ದು ಗಾಂಧೀಜಿಯವರು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದರು ನೋಡಿ ಇದು ಅನ್ಯಾಯದ ಕಾನೂನುಗಳನ್ನು ವಿಶೇಷವಾಗಿ ಉಪ್ಪಿನ ತೆರಿಗೆಯನ್ನು ಪಾಲಿಸುವ ಮತ್ತು ನಿರಾಕರಿಸುವುದನ್ನು ಒಳಗೊಂಡಿದೆ ನೋಡಿ ಈ ದಂಡಿ ಸತ್ಯಾಗ್ರಹವು ಅನ್ಯಾಯದ ಕಾನೂನುಗಳನ್ನು ಅಪೋಸ್ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಉಪ್ಪಿನ ತೆರಿಗೆ ಅಥವಾ ಸಾಲ್ಟ್ ಮೇಲೆ ಆಗ್ತಕ್ಕಂಥ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಚಳವಳಿಯನ್ನು ಶುರು ಮಾಡಿದೆ ತದನಂತರ ಸಾಲ್ಟ್ ಮಾರ್ಚ್ ಸೇರಿದೊಂದಿಗೆ ಸೇರಿದಂತೆ ಗಾಂಧೀಜಿಯವರ ಕ್ರಮಗಳು ಸಾಮೂಹಿಕ ಬೆಂಬಲವನ್ನು ಒಟ್ಟುಗೂಡಿಸಲು ಮತ್ತು ಬ್ರಿಟಿಷ್ ಅಧಿಕಾರಿಯನ್ನು ದುರ್ಬಲಗೊಳಿಸುವ ಗುರಿಯನ್ನು ಹೊಂದಿರ್ತಕ್ಕ ನೋಡಿ ಇವು ಕೂಡ ಗಾಂಧೀಜಿಯ ಕಾರ್ಯಕ್ರಮಗಳು ಉಪ್ಪಿನ ಮೇಲೆ ಆಗ್ತಕ್ಕಂಥ ತೆರಿಗೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ತದನಂತರ ಸಾಮೂಹಿಕವಾಗಿ ಬ್ರಿಟಿಷ್ ಅಧಿಕಾರಿಗಳ ಅಧಿಕಾರವನ್ನು ದುರ್ಬಲಗೊಳಿಸುವುದಕ್ಕೆ ದುರ್ಬಲಗೊಳಿಸುವುದಕ್ಕೆ ಈ ಉಪ್ಪಿನ ಸತ್ಯಾಗ್ರಹವನ್ನು ಅವರು ಅಥವಾ ದಂಡಿ ಸತ್ಯಾಗ್ರಹವನ್ನು ಮಾಡ್ತಕ್ಕಂಥದ್ದು ಈ ವಿಷಯಗಳನ್ನು ಗುರಿಯಾಗಿ ಇಟ್ಕೊಂಡಿತ್ತು ತದನಂತರ ಈ ದಂಡಿ ಸತ್ಯಾಗ್ರಹವು ಭಾರತದ ಸ್ವತಂತ್ರ ಹೋರಾಟದ ಚಳುವಳಿಯಲ್ಲಿ ಬಹಳ ನಿರ್ಣಾಯಕವಾದಂತಹ ಘಟ್ಟವನ್ನು ಹೊಂದಿತ್ತು ತದನಂತರ ನೋಡಿ ಇದೊಂದು ಸ್ವಲ್ಪ ಅನಾಲಡಿಕಲ್ ಕ್ವಶನ್ ಆಗಿದೆ ಏನಪ್ಪಾ ಅಂದರೆ ಕೆಳಗಿನ ಯಾವ ಪ್ರಕಾರ ಪ್ರಕಾರವು ನೀರನ್ನು ಸಂಪನ್ಮೂಲ ಎಂದು ನಾವು ವಿವರಿಸ್ತೇವೆ ನೋಡಿ ಕೆಳಗಿನ ಯಾವ ಪ್ರಕಾರವು ನೀರನ್ನು ನಾವು ಹೇಗೆ ಸಂಪನ್ಮೂಲ ಎಂದು ವಿವರಿಸ್ತೇವೆ ಅಂತ ನೋಡ್ತವೆ ಮೊದಲಿಗೆ ನೀರನ್ನು ನಾವು ಅಜೀವ ಸಂಪನ್ಮೂಲಗಳು ಎಂದು ವಿವರಿಸ್ತಕ್ಕಂಥದ್ದು ನವೀಕರಿಸಲಾಗದ ಸಂಪನ್ಮೂಲಗಳು ಎಂದು ವಿವರಿಸ್ತಕ್ಕಂಥದ್ದು ಜೈವಿಕ ಸಂಪನ್ಮೂಲಗಳು ಎಂದು ವಿವರಿಸ್ತಕ್ಕಂಥದ್ದು ಆವರ್ತಕ ಸಂಪನ್ಮೂಲ ಎಂದು ನಾವು ವಿವರಣ್ತಕ್ಕಂಥ ಹಾಗಾದರೆ ನೀರನ್ನು ನಾವು ಯಾವ ಒಂದು ಸಂಪನ್ಮೂಲ ಎಂದು ವಿವರಿಸ್ತೀವಪ್ಪ ಅಂತಂದರೆ ನೀರು ಒಂದು ಇದು ಆವರ್ತಕ ಸಂಪನ್ಮೂಲ ನೋಡಿ ಇದ್ರ ಬಗ್ಗೆ ನೋಡ್ತಾ ಬರೋಣ ನೋಡಿ ಈ ನೀರು ಆವರ್ತಕ ಸಂಪನ್ಮೂಲ ಎಂದು ಪರಿಗಣಿಸಲು ಅದು ನೈಸರ್ಗಿಕ ಚಕ್ರದ ಭಾಗವಾಗಿ ನಿರಂತರವಾಗಿ ಪುನರಾವೃತ್ತವ ಈಗ ನೀವು ಕೇಳಬಹುದು ನೀರನ್ನು ಸಾಂದ್ರೀಕರಣ ಅಂತ ಕೇಳಿ ಕೇಳಿರ್ಬೋದು ಅಂತಂದರೆ ಭೂಮಿ ಮೇಲಿರ್ತಕ್ಕಂಥ ನೀರು ಎತ್ತಿ ಹೆಚ್ಚಿನ ಬಿಸಿಲಿಂದ ಆವಿಯಾಗಿ ಅದು ಮೋಡಗಳಲ್ಲಿ ಸಾಂದ್ರೀಕರಣಗೊಂಡು ಆ ಸಾಂದ್ರೀಕರಣ ಮತ್ತೆ ಮೋಡವ ಮಳೆ ಮೋಡಗಳಾಗಿ ಮಳೆಯನ್ನು ಸೂರಿಸ್ತಕ್ಕಂಥ ಈ ಒಂದು ಜಲಚಕ್ರವಾಗಿರ್ತಕ್ಕಂಥ ಒಂದು ಕಾರಣದಿಂದ ನಾವು ನೀರನ್ನು ಆವರ್ತಕ ಸಂಪನ್ಮೂಲ ಅಂತಕ್ಕಂಥ ಕರಿತಕ್ಕಂಥದ್ದು ತದನಂತರ ಕಂಪ್ಯೂಟರಿಗೆ ಸಂಬಂಧಿಸತಕ್ಕಂತದ ಕ್ವೆಶ್ಚನ್ ಇದು ನೋಡಿ ಪ್ರೊಫೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ನ ಚಿಪ್ನ ಒಂದು ಸ್ಪೀಡನ್ನು ನಾವು ಯಾವುದರಿಂದ ಅಳಿತೀವಪ್ಪ ಅಂದರೆ ಸ್ಪೀಡ್ ಆಫ್ ಮೈಕ್ರೋ ಪ್ರೊಸೆಸರ್ನ ನಾವು ಯಾವುದರಿಂದ ಮೆಜರ್ ಮಾಡ್ತೀವಪ್ಪ ಅಂತಂದರೆ ಬೈಟ್ಸ್ ಅಥವಾ ಸೆಕೆಂಡ್ ಎಮ್ ಬಿ ಪರ್ ಮೆಗಾ ಬೈಟ್ ಪರ್ ಸೆಕೆಂಡ್ ಮೆಗಾ ಹರ್ಟ್ಸ್ ಅಥವಾ ಬಿಟ್ಗಳು ಅಥವಾ ಸೆಕೆಂಡ್ ಹಾಗಾದ್ರೆ ನಾವು ಮೈಕ್ರೋ ಪ್ರೊಸೆಸರ್ ಸ್ಪೀಡ್ನ ಯಾವುದರಿಂದ ಅಳಿತೀವಪ್ಪ ಅಂತಂದರೆ ಮೆಗಾ ಹಾರ್ಡ್ಸ್ನಲ್ಲಿ ಮೈಕ್ರೋ ಪ್ರೊಸೆಸರ್ ಸ್ಪೀಡ್ನ ನಾವು ಅಳಿತಕ್ಕಂಥದ್ದು ತದನಂತರ ನೋಡಿ ಸಸ್ಯಕೋಶವು ಡ್ಯಾಶ್ ಹೊಂದಿದ್ದು ಕೋಶದಿಂದ ಭಿನ್ನ ನೋಡಿ ಸಸ್ಯಕೋಶ ಮತ್ತು ಪ್ರಾಣಿ ಕೋಶಕ್ಕೆ ಸಂಬಂಧಿಸತಕ್ಕಂತೆ ಸಸ್ಯಕೋಶವು ಡ್ಯಾಶ್ ಹೊಂದಿದ್ದು ಆದರೆ ಪ್ರಾಣಿ ಕೋಶದಿಂದ ವಿಭಿನ್ನವಾಗಿದೆ ಅಂತ ನೋಡ್ತಾನೆ ಹಾಗಾದರೆ ಈ ಕೆಳಗಿನಗಳಲ್ಲಿ ಯಾವುದು ಸಸ್ಯಕೋಶವು ಕೋಶದಿಂದ ವಿಭಿನ್ನವಾಗಿದೆಪ್ಪ ಅಂತಂದರೆ ಮೊದಲು ಕೋಶ ಬಿತ್ತಿ ಅಥವಾ ಕೋಶ ಹೊರ ಹೊರ ಕೊದಕ್ಕೆ ತದನಂತರ ಮೈಟ್ರೋಕಾಂಡ್ರಿಯಾ ರೈಬೋಜೋಮ್ಗಳು ಗಾಲ್ಗಿ ಬಾಡಿ ನೋಡಿ ಪ್ರಾಣಿ ಜೀವಕೋಶದಲ್ಲಿ ಸಸ್ಯ ಜೀವಕೋಶಗಳಲ್ಲಿ ಕೂಡ ಗಾಲ್ಗಿ ಬಾಡಿಗಳು ಕಂಡುಬರ್ತಕ್ಕಂಥದ್ದು ರೈಬೋಜೋಮ್ಗಳು ಪ್ಲ್ಯಾಂಟ್ ಸೆಲ್ ಅಥವಾ ಅನಿಮಲ್ ಸೆಲ್ಗಳು ಎರಡರಲ್ಲೂ ಕಂಡುಬರ್ತಕ್ಕಂಥದ್ದು ನೆಕ್ಸ್ಟು ಮೈಟ್ರೋಕಾಂಡ್ರಿಯಾ ಇದು ಕೂಡ ಪ್ಲ್ಯಾಂಟ್ ಅಥವಾ ಅನಿಮಲ್ ಬಾಡಿಗಳಲ್ಲಿ ಕಂಡುಬರ್ತಕ್ಕಂಥ ಇದನ್ನು ನಾವು ದೇಹದ ಶಕ್ತಿಯ ಕೇಂದ್ರ ಅಂತ ಕರಿತೀವಿ ಇದು ಸೆಲ್ನ ಪ್ರೋಟೀನ್ ಕಾರ್ಯ ಕಾರ್ಖಾನೆ ಅಂತಕ್ಕಂಥ ಕರಿತೀವಿ ಇವು ಗಾಲ್ಗಿ ಬಾಡಿಗಳು ರಾಸಾಯನಿಕ ಕಾರ್ಯ ಕಾರ್ಯ ಕಾರ್ಖಾನೆಗಳಂತ ಕರಿತೀವಿ ಹಾಗಾದರೆ ಈ ಕೋಶ ಬಿತ್ತಿ ಕೇವಲ ಪ್ಲ್ಯಾಂಟ್ಸ್ ಅಲ್ಲಿ ಮಾತ್ರ ಕಂಡುಬರ್ತಕ್ಕಂಥದ್ದು ನೀವು ನೋಡಿರ್ಬೋದು ಪ್ಲ್ಯಾಂಟ್ಸ್ ಎಲ್ಲನ್ನ ಈ ಥರ ಪ್ಲಾಂಟ್ಸ್ ಎಲ್ದಿರ್ತಕ್ಕಂಥ ಈ ಒಂದು ಹೊರಭಾಗದಲ್ಲಿ ಕೋಶ ಬಿತ್ತಿ ಇರ್ತಕ್ಕಂಥ ಇದು ಅನಿಮಲ್ ಪ್ಲ್ಯಾಂಟ್ಸ್ ಎಲ್ಲಲ್ಲಿ ಮಾತ್ರ ಇರುತ್ತೆ ಇದು ಅನಿಮಲ್ಸ್ ಎಲ್ಲಲ್ಲಿ ಇರಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್